ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನ ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧ ಔಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶೀ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ. ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮದಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವಂತಹ ಎಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನ ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ನಿಮಗೆ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, 2021 ಜನವರಿ ತಿಂಗಳ 12ನೇ ತಾರೀಕು ಭೌಮವಾಸರ, ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ, ಬನ್ನಿ. ಶ್ರೀ ಶಾರ್ವರಿ ನಾಮ ಸಂವತ್ಸರೆ ದಕ್ಷಿಣಾಯಿನೆ ಹೇಮಂತ ಋತೌ ಮಾರ್ಗಶಿರ ಮಾಸೆ ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇರುವಂಥದ್ದು, ಅಂದರೆ 14ನೆಯ ದಿವಸ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಬೆಳಿಗ್ಗೆ 7:21 ಇರುವಂಥದ್ದು. ಉಪರಿ ಇರೋದ್ರಿಂದ ಪೂರ್ವಾಷಾಢ ನಕ್ಷತ್ರ ಪ್ರಾರಂಭ ಆಗುತ್ತೆ ಈ ದಿನ. ಈ ದಿನ ಸೂರ್ಯೋದಯ ಆಗುವಂಥದ್ದು ಪ್ರಾತಃಕಾಲ 6:41, ಸೂರ್ಯಾಸ್ತ ಸಂಜೆ 6:03. ಈ ದಿನದ ಕರ್ಣ ಪೂರ್ವಕರ್ಣ ಶಕುನಿ, ಉತ್ತರ ಕರ್ಣ ಚತುಷ್ಪಾದ್. ಈ ದಿನದ ಯೋಗ ವ್ಯಾಘಾತ ಯೋಗ, ದಿಕ್ಶೂಲೆ ಉತ್ತರ. ಈ ದಿನ ಚಂದ್ರ ಇರುವಂತಹ ರಾಶಿ ಧನುಸ್ಸು, ಸೂರ್ಯ ಇರುವಂತಹ ರಾಶಿ ಕೂಡ ಧನುಸ್ಸು. ಹಾಗಾಗಿ ಧನುರಾಶಿಯಲ್ಲಿ ಸೂರ್ಯ ಚಂದ್ರ ಇಬ್ಬರು ಕೂಡ ಇಲ್ಲಿ ಇರುವಂಥದ್ದು. ಆದರೆ ನಾಳೆ ಇಲ್ಲ ನಾಳಿದ್ದು, ಅಂದರೆ 14ನೇ ತಾರೀಕು ಗುರುವಾರ ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ಮಕರ ಸಂಕ್ರಾಂತಿಯ ಹಬ್ಬ ಆ ದಿನ ಇರುವಂಥದ್ದು. ಹಾಗಾಗಿ ಈ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ವಿಶೇಷ ಮಾಹಿತಿಗಳನ್ನು ನೋಡೋಣ. ಇನ್ನು ಈ ದಿನ ರಾಹುಕಾಲ ಇರುವಂಥದ್ದು 3:23-4:49 ಗುಳಿಕ ಕಾಲ 12:31-1:57 ಯಮಗಂಡ ಕಾಲ 9:39-11:05 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ 9:20-10:02 ದುರ್ಮುಹೂರ್ತ ಇರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡುವಂಥದ್ದು ಅಷ್ಟೊಂದು ಶ್ರೇಯಸ್ಕರ ಅಲ್ಲ ವೀಕ್ಷಕರೇ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ 12:06-12:39. ಹಾಗೆ ಈ ದಿನ ಮಂಗಳವಾರದ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನುಸ್ಸು, ಕುಂಭ ಮತ್ತು ಮೀನ. ಚಂದ್ರ ಈ ರಾಶಿಗಳವರಿಗೆ ವಿಶೇಷವಾಗಿ ಶುಭ ಫಲಗಳನ್ನು ನೀಡುವಂಥವನು. ಇನ್ನು ಉಳಿದ ರಾಶಿಗಳವರಿಗೆ ಮಿಶ್ರ ಫಲದ ಯೋಗ ಇರುವಂಥದ್ದು. ಮುಂದೆ ನೋಡೋಣ ಯಾವ ಯಾವ ರಾಶಿಗಳವರಿಗೆ ಯಾವ ಯಾವ ಯೋಗಗಳಿದೆ ಅನ್ನೋಂಥದ್ದನ್ನು. ಹಾಗೆ ಈ ದಿನದ ಹೊರದ ಅಧಿಪತಿ ಮಂಗಳ. ಹಾಗಾಗಿ ಆಸ್ತಿಗೆ, ಕ್ರೀಡೆಗೆ, ಅದರಲ್ಲೂ ವಿಶೇಷವಾಗಿ ಕ್ರೀಡಾ ಸ್ಪರ್ಧಿಗಳಿಗೆ ಶುಭಕರವಾದಂತಹ ದಿನ
ಈ ದಿನ ನೀವು ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸಿದರೂ ಕೂಡ ಅದರಲ್ಲಿ ಜಯ ನಿಮಗೆ ಪ್ರಾಪ್ತಿಯಾಗುವಂಥದ್ದು, ಅಂದರೆ ನಿಮ್ಮ ಸಾಧನೆಗೆ ತಕ್ಕಂತಹ ಜಯ ನಿಮಗೆ ಸಿಕ್ಕುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಚತುರ್ದಶಿಯ ದಿನ, ಮೂಲ ನಕ್ಷತ್ರ ಇರುವಂಥದ್ದು, ಕೇತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗೆ ಈ ದಿನ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಕೂಡ ಇರುವಂಥದ್ದು. ಇನ್ನು ನಾಳೆಯ ದಿವಸ ಬುಧವಾರ ಅಮಾವಾಸ್ಯೆ, ಎಳ್ಳಮಾವಾಸ್ಯೆ ಅಂತ ಹೇಳಿ ಕರೀತಾರೆ, ಭೋಗಿ ಹಬ್ಬ ಅಂತ ಕೂಡ ಇದೆ. ಇನ್ನು ಗುರುವಾರದ ದಿವಸ 14ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುವಂಥದ್ದು, ಮಕರ ಸಂಕ್ರಾಂತಿ. ಇಲ್ಲಿ ಈಗಾಗಲೇ ಹೇಳಿದಾಗೆ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇಲ್ಲಿ ಮಕರ ವಿಶೇಷವಾಗಿ ಹೇಳೋದು ಅಂತ ಹೇಳಿದ್ರೆ, ಇದು ಶನಿದೇವರು ಇರುವಂತಹ ಸ್ವಂತ ರಾಶಿ, ಇದು ಸ್ವಂತ ಮನೆ. ಸ್ವಂತ ಮನೆಗೆ ಸೂರ್ಯ ಹೋಗ್ತಾ ಇರುವಂಥದ್ದು ಅಂದರೆ ಶನಿದೇವರ ಮನೆಗೆ ಸೂರ್ಯ ಪ್ರವೇಶ ಮಾಡುವಂಥದ್ದು. ಹಾಗಾಗಿ ಶನಿ ಮತ್ತು ಸೂರ್ಯ ಇವರಿಬ್ಬರೂ ಕೂಡ ಅನ್ಯೋನ್ಯ ಗ್ರಹಗಳಲ್ಲ, ಆದರೂ ಕೂಡ ಇಲ್ಲಿ ಮಗನ ಮನೆಗೆ ತಂದೆ ಹೋಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ನೋಡಿ, ಅನ್ಯೋನ್ಯತೆ ಇಲ್ಲ ಅಂತ ಅಂದರೂ ಕೂಡ ಹೇಗೆ ಅನ್ಯೋನ್ಯವಾಗಿರಬೇಕು ಅನ್ನುವಂಥದ್ರ ಒಂದು ಪ್ರತೀಕವಾಗಿಯೇ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರಲ್ಲ, ಹಾಗಾಗಿ ಹೊಂದಾಣಿಕೆಯಿಂದ ಹೋಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿರುವಂಥ ಒಂದು ವಿಚಾರ. ಹಾಗಾಗಿ ಇಲ್ಲಿ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗುವಂಥದ್ದು, ಅಲ್ಲಿ ಈಗಾಗಲೇ ಶನಿ ಸ್ಥಿತನಾಗಿರುವಂಥದ್ದು, ಗುರು ಇದ್ದಾರೆ, ಹಾಗೆ ರವಿ ಕೂಡ ಅಲ್ಲಿ ಬಂದು ಸೇರುವಂಥದ್ದು. ಹಾಗಾಗಿ ಮೂರು ಬಲಿಷ್ಠ ಗ್ರಹಗಳು ರವಿ, ಗುರು ಮತ್ತು ಶನಿ ಮಕರದಲ್ಲಿ ಸ್ಥಿತರಾಗಿರುವಂಥದ್ದು. ಇದು ದ್ವಾದಶ ರಾಶಿಗಳವರ ಮೇಲೆ ನೇರವಾಗಿ ಕೆಲವರಿಗೆ ಪರಿಣಾಮ ಬೀರುವಂಥದ್ದು ಕೂಡ ಇದೆ. ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಯಾವ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ನಿಷ್ಕರ್ಷ ಮಾಡೋಣ. ಹಾಗಾಗಿ ಈ ದಿನ ಎಳ್ಳಮಾವಾಸ್ಯೆ ನಾಳೆ ಬರುವಂಥದ್ದು. ಯಾಕೆ ಈ ಅಮಾವಾಸ್ಯೆಯನ್ನು ಎಳ್ಳಮಾವಾಸ್ಯೆ ಅಂತ ಹೇಳಿ ಕರೀತಾರೆ? ಭೋಗಿ ಹಬ್ಬ ಸಂಕ್ರಾಂತಿಯ ಹಿಂದಿನ ದಿನ ಇರುವಂಥದ್ದು, ಸಂಕ್ರಾಂತಿಯ ಮಾರನೇ ದಿನ ಕನು ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಈ ಎಲ್ಲ ಮಾಹಿತಿಗಳನ್ನು ವೀಕ್ಷಕರಿಗಾಗಿ ಸಿರಿಗನ್ನಡ ಸುದ್ದಿ ವಾಹಿನಿ ಪ್ರಸಾರ ಮಾಡ್ತಾ ಇದೆ. ಹಾಗಾಗಿ ಈ ಮಾಹಿತಿಯ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಸಂಪ್ರದಾಯದಂತೆ ಹೇಗೆ ಈ ಮಕರ ಸಂಕ್ರಾಂತಿಯ ಹಬ್ಬವನ್ನು ಆಚರಣೆ ಮಾಡಬಹುದು ಅನ್ನೋಂಥದ್ದನ್ನು ಈ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳಿ ಅಂತ ಹೇಳಿ ಹೇಳ್ತಾ, ಇನ್ನು ಈ ದಿನದ ವಿಶೇಷ ಎಪಿಸೋಡ್ನಲ್ಲಿ ನಾವು ಎಳ್ಳಮಾವಾಸ್ಯೆ, ಹಾಗೆ ಎಳ್ಳಿಗೆ ಇರುವಂಥ ಒಂದು ಪ್ರಾಮುಖ್ಯತೆ, ಭೋಗಿ ಹಬ್ಬ, ಕನು ಹಬ್ಬ ಹೇಗೆ ಆಚರಣೆ ಅನ್ನೋಂಥದ್ರ ಬಗ್ಗೆ ನೋಡೋಣ, ಬನ್ನಿ. ಪ್ರಿಯ ವೀಕ್ಷಕರೇ, ನಾಳಿನ ಅಮಾವಾಸ್ಯೆ ಬಹಳ ವಿಶೇಷವಾದಂತಹ ಅಮಾವಾಸ್ಯೆ. ಇದನ್ನ ಎಳ್ಳಮಾವಾಸ್ಯೆ ಅಂತ ಹೇಳಿ ಕರೀತಾರೆ. ಈ ಅಮಾವಾಸ್ಯೆಗೂ ಮತ್ತು ಎಳ್ಳಿಗೂ ಬಹಳ ನಿಕಟವಾದಂತಹ ಸಂಬಂಧ ಇರುವಂಥದ್ದು. ಅದರಲ್ಲೂ ದಕ್ಷಿಣಾಯನ ಪುಣ್ಯಕಾಲದ ಕೊನೆಯ ದಿನವಾದಂತಹ ಈ ಅಮಾವಾಸ್ಯೆ ಎಳ್ಳಮಾವಾಸ್ಯೆ. ಹಾಗಾಗಿ ನಾಳಿದ್ದಿನಿಂದ ಪ್ರಾರಂಭ ಆಗುವಂಥದ್ದು, ಅಂದರೆ ಗುರುವಾರದಿಂದ ಪ್ರಾರಂಭ ಆಗುವಂತಹ ಮಕರ ಸಂಕ್ರಾಂತಿ, ಇಲ್ಲಿ ಸೂರ್ಯನನ್ನು ಆಧರಿಸಿದಂತಹ ಪಂಚಾಂಗದ ಲೆಕ್ಕಾಚಾರದ ಮೇಲೆ ನಿರ್ಧಾರ ಮಾಡಿರುವಂಥದ್ದು. ಸಂಕ್ರಾಂತಿ ಅಂತ ಹೇಳಿದ್ರೆ ಸೌರಮಾನದ ಪರ್ವ ಕಾಲ ಇದು. ಆದ್ರಿಂದಲೇ ಈ ಹಬ್ಬವನ್ನು ಸಂಕ್ರಾಂತಿ ಅಂತ ಹೇಳ್ತಾರೆ. ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ, ಮಕರ ಸಂಕ್ರಮಾಯನ, ಉತ್ತರಾಯಣ ಪುಣ್ಯಕಾಲ ಅನ್ನೋಂಥದ್ದನ್ನು ಕೂಡ ಇಲ್ಲಿ ವಿಶೇಷವಾಗಿ ಕರೆಯಲ್ಪಡುವಂಥ ಒಂದು ದಿನ. ಹಾಗಾಗಿ ಈ ದಕ್ಷಿಣಾಯನ ಪಿತೃದೇವತೆಗಳಿಗೆ ಬಹಳ ವಿಶೇಷವಾದಂತಹ ಒಂದು ಪರ್ವ, ಇನ್ನು ಉತ್ತರಾಯಣ ದೇವತೆಗಳಿಗೆ ಪ್ರಿಯವಾದಂತಹ ಒಂದು ಪರ್ವ. ಆದ್ದರಿಂದ ದಕ್ಷಿಣಾಯನದ ಕೊನೆಯ ದಿನದ ಅಮಾವಾಸ್ಯೆ ಎಳ್ಳಿನಿಂದ ತರ್ಪಣವನ್ನು ಕೊಡುವಂಥದ್ದು, ಪಿತೃಗಳಿಗೆ ತರ್ಪಣವನ್ನು ಕೊಡೋದ್ರಿಂದ ಬಹಳ ವಿಶೇಷವಾಗಿ ಪಿತೃದೋಷ ಪರಿಹಾರ ಆಗುತ್ತೆ, ಹಾಗಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇದು ಎಳ್ಳಮಾವಾಸ್ಯೆ ಅಂತ ಹೇಳಿ ಕರೆಯಲ್ಪಟ್ಟಿರುವಂಥದ್ದು. ಹಾಗೆ ಸಂಕ್ರಾಂತಿ ಹಬ್ಬವನ್ನು ಎಳ್ಳು ಬೆಲ್ಲದ ಹಬ್ಬ ಅಂತ ಕೂಡ ಕರೀತಾರೆ. ಜೊತೆಗೆ ರೈತರು ತಾವು ಬೆಳೆದಂತಹ ಬೆಳೆಗಳನ್ನು ರಾಶಿ ರಾಶಿಯಾಗಿ ಹಾಕಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಮನೆಗೆ ದವಸ ಧಾನ್ಯಗಳನ್ನು ತುಂಬಿಸಿಕೊಳ್ಳುವಂತಹ ಒಂದು ವಿಶೇಷ ಹಬ್ಬ ಇದು. ಈ ಸಂದರ್ಭದಲ್ಲೇ ಭೋಗಿ ಹಬ್ಬ ಅಂತ ಕೂಡ ಕರೀತಾರೆ. ಇಲ್ಲಿ ಭೋಗಕ್ಕೂ ಕೂಡ ಈ ಹಬ್ಬ ವಿಶೇಷವಾಗಿ ಇರುವಂಥದ್ದು. ಅಂದರೆ ನಾವು ಉಪಭೋಗಿಸುವಂತಹ ದವಸ ಧಾನ್ಯಗಳನ್ನು ಮನೆಗೆ ತುಂಬಿಸಿಕೊಳ್ಳುವಂಥದ್ದು, ಧಾನ್ಯಲಕ್ಷ್ಮಿಯನ್ನು ಮನೆಗೆ ತುಂಬಿಸಿಕೊಳ್ಳುವಂತಹ ಒಂದು ವಿಶೇಷ ಸಂದರ್ಭ ಮಕರ ಸಂಕ್ರಾಂತಿಯ ಸಂದರ್ಭ. ಹಾಗೆ ಈ ಸಂಕ್ರಾಂತಿಯನ್ನು ಸುಗ್ಗಿ ಹಬ್ಬ ಅಂತ ಕೂಡ ಕರೆಯೋದು ಇದೇ ಕಾರಣಕ್ಕಾಗಿ. ಇನ್ನು ಸಂಕ್ರಾಂತಿಯ ಹಬ್ಬದ ದಿನ ಎಳ್ಳು ದಾನ ಮಾಡಬೇಕು ಅನ್ನುವಂಥ ಒಂದು ಶಾಸ್ತ್ರ ಪದ್ಧತಿ ಇದೆ. ಎಳ್ಳು ಶನಿಗ್ರಹದ ಪ್ರತಿನಿಧಿ ಹಾಗೂ ಆತನ ಧಾನ್ಯವಾಗಿರುವಂಥದ್ದು. ಆದ್ದರಿಂದಲೇ ಎಳ್ಳು ದಾನವನ್ನು ಮಾಡಿದಾಗ ಪಾಪಗಳು ದೋಷಗಳು ಕೂಡ ಪರಿಹಾರವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಎಳ್ಳಿನ ಜೊತೆಯಲ್ಲಿ ಬೆಲ್ಲ, ಕಡಲೆ ಬೀಜ, ಕೊಬ್ಬರಿಯನ್ನು ಮಿಶ್ರಣ ಮಾಡಿ ದಾನ ಮಾಡುವಂಥ ಪದ್ಧತಿ ಆರಂಭ ಆಗಿದೆ. ಹಾಗಾಗಿ ಹೊಸ ಬೆಳೆಯನ್ನು, ಹೊಸ ಧಾನ್ಯವನ್ನು
ಪೂಜೆ ಮಾಡಿ ದಾನ ಧರ್ಮ ಮಾಡಿದರೆ ಇನ್ನೂ ಹೆಚ್ಚು ಫಲ ಬರುತ್ತೆ ಅನ್ನುವಂಥ ನಂಬಿಕೆ ಕೂಡ ಈ ಸಂದರ್ಭದಲ್ಲಿ ಇರುವಂಥದ್ದು. ಹಾಗಾಗಿ ಸೌರಮಾನದ ಪ್ರಕಾರ ಸೂರ್ಯ ಮೇಷಾದಿ 12 ರಾಶಿಗಳನ್ನು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಸಂಕ್ರಾಂತಿ ಬರುವಂಥದ್ದು. ಆದರೆ ಅವುಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ಹಾಗೆ ಮಕರ ಸಂಕ್ರಾಂತಿ ಈ ದಕ್ಷಿಣಾಯನ ಮತ್ತು ಉತ್ತರಾಯಣಗಳ ಪ್ರಾರಂಭದ ದಿನಗಳಾದ್ದರಿಂದ ಇವುಗಳಿಗೆ ವಿಶೇಷ ಮಹತ್ವವನ್ನು ಕೊಡಲಾಗಿದೆ. ಆದ್ದರಿಂದಲೇ ಈ ಸಂಕ್ರಾಂತಿಯ ದಿನ ಅಥವಾ ಅದರ ಹಿಂದಿನ ಈ ಅಮಾವಾಸ್ಯೆಯ ದಿನ ಶ್ರದ್ಧಾ ಭಕ್ತಿ ವಿವೇಕಗಳಿಂದ ಮಾಡುವಂತಹ ಸ್ನಾನ, ಧ್ಯಾನ, ದಾನ, ಹೋಮ, ಪೂಜೆ, ತರ್ಪಣ, ಶ್ರಾದ್ದ ಮುಂತಾದವುಗಳಿಗೂ ಕೂಡ ಅತ್ಯಂತ ಹೆಚ್ಚಿನ ಫಲ ಇದೆ ಅನ್ನುವಂಥದ್ದು ಶಾಸ್ತ್ರಗಳು ಹೇಳಿರುವಂಥದ್ದು. ಹಾಗೆ ಈ ದಿನದಲ್ಲಿ ಪವಿತ್ರವಾದ ಆಚರಣೆಯನ್ನು ಕೂಡ ಮಾಡುವವರು ಕೂಡ ಇದ್ದಾರೆ. ಹಾಗೆ ಈ ದಿನದಲ್ಲಿ ದಾನ ಮಾಡುವಂಥದ್ದು ಅತ್ಯಂತ ಪ್ರಶಸ್ತವಾಗಿರುವಂಥದ್ದು ಅಂತ ಹೇಳಿದೆ ಶಾಸ್ತ್ರಗಳು. ಹಾಗಾಗಿ ಸಂಕ್ರಾಂತಿ, ಸಂಕ್ರಮ ಅಥವಾ ಸಂಕ್ರಮಣ ಅನ್ನುವಂಥ ಶಬ್ದಕ್ಕೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೆಜ್ಜೆ ಇಡುವಂಥ ಒಂದು ಸಂದರ್ಭ. ಹಾಗಾಗಿ ಇಂಥ ಸಂಕ್ರಾಂತಿಗಳು 12 ಇರುವಂಥದ್ದು, ಅದನ್ನು ಮೇಷ ಸಂಕ್ರಾಂತಿ, ವೃಷಭ ಸಂಕ್ರಾಂತಿ, ಮಿಥುನ ಸಂಕ್ರಾಂತಿ, ಕಟಕ ಸಂಕ್ರಾಂತಿ, ಸಿಂಹ ಸಂಕ್ರಾಂತಿ, ಕನ್ಯಾ ಸಂಕ್ರಾಂತಿ, ತುಲಾ ಸಂಕ್ರಾಂತಿ, ವೃಶ್ಚಿಕ ಸಂಕ್ರಾಂತಿ, ಧನುಸ್ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಕುಂಭ ಸಂಕ್ರಾಂತಿ ಮತ್ತು ಮೀನ ಸಂಕ್ರಾಂತಿ ಅನ್ನುವಂಥ 12 ಹೆಸರುಗಳಿದೆ. ಇವುಗಳಲ್ಲಿ ಕರ್ಕಾಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಮಗಳೇ ಆಯನ ಸಂಕ್ರಾಂತಿಗಳು, ಮೇಷ ಮತ್ತು ತುಲಾ ಸಂಕ್ರಮಣಗಳು ವಿಶ್ವ ಸಂಕ್ರಾಂತಿಗಳು, ಇನ್ನು ಮಿಥುನ, ಕನ್ಯಾ, ಧನಸ್ಸು ಮತ್ತು ಮೀನ ಸಂಕ್ರಮಣಗಳು ಷಡಶೀತಿ ಅಥವಾ ಷಡಶೀತಿ ಮುಖ ಸಂಕ್ರಾಂತಿಗಳಾಗುತ್ತೆ. ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭ ಸಂಕ್ರಮಣಗಳು ವಿಷ್ಣುಪದಿ ಅಥವಾ ವಿಷ್ಣುಪದ ಸಂಕ್ರಾಂತಿಗಳು ಅಂತ ಹೇಳಿ ವಿಭಾಗವನ್ನು ಮಾಡಿದ್ದಾರೆ. ಹಾಗಾಗಿ ಸಂಕ್ರಾಂತಿ 12 ಇದ್ದರೂ ಕೂಡ ಮಕರ ಸಂಕ್ರಾಂತಿಯನ್ನು ಮಾತ್ರವೇ ಸಾಮಾನ್ಯವಾಗಿ ನಾವು ಸಂಕ್ರಾಂತಿ ಅಂತ ಹೇಳಿ ಕರೆಯೋದಕ್ಕೆ, ಜೊತೆಗೆ ಎಳ್ಳು ಬೆಲ್ಲ ದಾನವನ್ನು ಮಾಡಲಿಕ್ಕೆ ಬಹಳ ವಿಶೇಷವಾದಂಥ ಅಷ್ಟೇ ಪವಿತ್ರವಾದಂಥ ದಿನ ಆಗಿರುವಂಥದ್ದು. ಹಾಗಾಗಿ ಬೇರೆ ಸಂಕ್ರಾಂತಿಗಳನ್ನು ಆಚರಣೆ ಮಾಡದೇ ಇದ್ದರೂ ಮಕರ ಸಂಕ್ರಾಂತಿ ಬಹಳ ವಿಶೇಷವಾಗಿರುವಂಥದ್ದು, ಏಕೆಂದರೆ ದಕ್ಷಿಣಾಯನ ಕಳೆದು ಉತ್ತರಾಯಣ ಬರುವಂಥ ಒಂದು ಸಂದರ್ಭ. ಹಾಗಾಗಿ ಸೂರ್ಯನಾರಾಯಣ ಸ್ವಾಮಿ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಅಂದರೆ ಉತ್ತರ ಮಾರ್ಗಕ್ಕೆ ಹೆಜ್ಜೆ ಇಡಲು ಪ್ರಾರಂಭಿಸುವಂಥ ಪವಿತ್ರ ಸಮಯ ಇದಾಗಿರುವಂಥದ್ದು. ಆದ್ದರಿಂದಲೇ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ ಕರೀತಾರೆ. ಇಲ್ಲಿ ವಿಶೇಷ ವಿಧಿಯಿಂದ ಹಾಲನ್ನು ಕಾಯಿಸಿ ಉಕ್ಕಿಸುವಂಥ ದಿವಸವಾದ್ದರಿಂದ ಈ ತಮಿಳುನಾಡಿನಲ್ಲಿ ಪೊಂಗಲ್ ಹಬ್ಬ ಅನ್ನುವಂಥ ಹೆಸರಿನಿಂದ ಇದು ಪ್ರಸಿದ್ಧವಾಗಿರುವಂಥದ್ದು. ಎಳ್ಳಿನೊಡನೆ ಬೆಲ್ಲ ಮುಂತಾದಂಥ ಉಪಸ್ಕರಗಳನ್ನು ಮಿಶ್ರಣ ಮಾಡಿ ದಾನ ಮಾಡಿ ಸೇವಿಸುವ ದಿನವಾದ್ದರಿಂದ ಎಳ್ಳಿನ ಹಬ್ಬ ಅಂತ ಕೂಡ ಇದನ್ನು ಕರೀತಾರೆ. ಹಾಗಾಗಿ ಈ ವಿಶೇಷವಾಗಿ ಈ ಎಳ್ಳ ಅಮಾವಾಸ್ಯೆಯ ದಿನ ಎಳ್ಳಿನಿಂದ ಪಿತೃಗಳಿಗೆ ತರ್ಪಣವನ್ನು ಕೊಟ್ಟು ಶ್ರಾದ್ದವನ್ನು ಮಾಡಿ ಪಿತೃ ಋಣವನ್ನು ತೀರಿಸಿಕೊಳ್ಳುವಂಥದ್ದು, ಹಾಗೆ ಪಿತೃಗಳಿಂದ ಬರುವಂತಹ ಯಾವುದೇ ಒಂದು ಪಿತೃದೋಷಗಳು ಪಿತೃಶಾಪಗಳೇನಿದೆಯೋ ಅದನ್ನು ನಿವಾರಣೆಗೂ ಕೂಡ ಈ ದಿನ ಬಹಳ ಮಹತ್ವದ್ದಾಗಿರುವಂಥದ್ದು. ಹಾಗಾಗಿ ಬಹಳ ಸೂಕ್ಷ್ಮವಾಗಿರುವಂತಹ ದಿನವಾಗಿರುವಂಥದ್ದು ಕೂಡ ಇದು, ಏಕೆಂದರೆ ಸಂಕ್ರಾಂತಿ ಸೂರ್ಯಾರಾಧನೆಯ ಹಬ್ಬ ಆಗಿರುವಂಥದ್ದು. ಆದ್ದರಿಂದ ಸೂರ್ಯ ಆತ್ಮ ಜಗತಃ ತಸ್ತು ಷಶ್ಚ ಅಂತಾರೆ. ಅಂದರೆ ಸೂರ್ಯದೇವ ವಿಶ್ವದ ಆತ್ಮ, ಜಗತ್ತಿನ ಕಣ್ಣು ಅನ್ನುವಂಥ ಅರ್ಥ. ಆದ್ದರಿಂದಲೇ ರೈತನಿಗೆ ಬೆಳೆ ಬೆಳೀಲಿಕ್ಕೆ ಸೂರ್ಯನೇ ಮುಖ್ಯವಾಗಿ ಕಾರಣವಾಗಿರುವಂಥದ್ದು. ಆದ್ದರಿಂದ ಈ ಹಬ್ಬವನ್ನು ರೈತರ ಹಬ್ಬ ಅಂತ ಕೂಡ ಕರೆಯುವಂಥದ್ದು, ಭೋಗಿ ಹಬ್ಬ. ಅದಕ್ಕಾಗಿಯೇ ರೈತರು ಹೆಚ್ಚಾಗಿ ಈ ಸಂಕ್ರಾಂತಿಯ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ, ಪವಿತ್ರವಾದಂತಹ ಗೋವುಗಳಿಗೆ ಸಿಂಗಾರವನ್ನು ಮಾಡಿ ಈ ಹಬ್ಬದಲ್ಲಿ ಅದನ್ನು ಕೂಡ ಭಾಗಿಗಳನ್ನಾಗಿ ಮಾಡುವಂಥ ಒಂದು ವಿಶೇಷ ಆಚರಣೆ ಕೂಡ ಇದೆ. ಇಲ್ಲಿ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸ್ಥಿತ್ಯಂತರಗೊಂಡು ತನ್ನ ಪಥವನ್ನು ಬದಲಾಯಿಸುವಂಥದ್ದು, ಇದರಿಂದಾಗಿ ಪ್ರಕೃತಿಯಲ್ಲಿ ಹಸಿರು ಆವರಿಸಿ ಸಮೃದ್ಧಿಯನ್ನು ತರುತ್ತೆ. ಈ ಹಿನ್ನೆಲೆಯಲ್ಲಿ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ, ಎಲ್ಲವೂ ಕೂಡ ಋತುಮಾನಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಇರುತ್ತೆ ಅನ್ನುವಂಥದ್ದನ್ನು ನಾವು ಕೂಡ ತಿಳ್ಕೊಳ್ಬೇಕು. ಅದಕ್ಕಾಗಿ ನಮ್ಮಲ್ಲಿ ಏನೇ ಅಸಹಿಷ್ಣುತೆ, ಅಸಹಕಾರ, ಅಸಹನೆ, ಅಹಂಕಾರ, ಅಜ್ಞಾನ, ಅಂಧಕಾರ ಏನೇ ಇದ್ದರೂ ಅದನ್ನು ತೊರೆದು ಬದುಕಿರುವಷ್ಟು ದಿನಗಳಲ್ಲಿ ಎಲ್ಲರೊಂದಿಗೆ ಬೆರೆತು ಒಂದಾಗಿ ನಮ್ಮ ಬದುಕನ್ನು ಸಾರ್ಥಕ ಪಡಿಸಿಕೊಳ್ಬೇಕು ಅನ್ನುವಂಥ ಒಂದು ಸದಾಶಯದೊಂದಿಗೆ ಈ ಸಂಕ್ರಾಂತಿ ನಮಗೆ ಒಂದು ಪಾಠವನ್ನು ಹೇಳಿಕೊಡ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಈಗಾಗಲೇ ಹೇಳಿದಾಗೆ ಸೂರ್ಯ ತನ್ನ ಮಗನಾದಂಥ ಶನಿದೇವರ ಮನೆಯನ್ನು ಪ್ರವೇಶ ಮಾಡುವಂಥದ್ದು. ಅಂದರೆ ಇಲ್ಲಿ ಸೂರ್ಯ ಮತ್ತು ಶನಿ ಇಬ್ಬರು ಕೂಡ ವಿರುದ್ಧವಾದಂಥವರು. ಆದರೆ ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ತನ್ನ ಮಗನ ಮನೆಗೆ ತಂದೆ ಹೋಗೋದ್ರಿಂದ
ನಮ್ಮಲ್ಲಿರುವಂತಹ ದ್ವೇಷ ಜಗಳವನ್ನು ಬಿಟ್ಟು ಒಂದಾಗಿ ಬಾಳಿ ಅನ್ನುವಂಥ ಸಂದೇಶವನ್ನು ಕೂಡ ಈ ಸಂಕ್ರಾಂತಿ ಸಾರ್ತಾ ಇರುವಂಥದ್ದು. ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂತಹ ಅಂಶ ಅಂತ ಹೇಳಿದ್ರೆ, ಸಂಕ್ರಾಂತಿ ಗ್ರಹಣದಂತೆ ಅತ್ಯಂತ ಪುಣ್ಯಕಾಲ ಅಂತ ಹೇಳಿ ಪರಿಗಣಿತವಾಗಿರುವಂಥದ್ದು. ಅದರಿಂದಲೇ ಈ ಸಂಕ್ರಾಂತಿಯ ಸಮಯದಲ್ಲಿ ಅಥವಾ ಅಮಾವಾಸ್ಯೆಯ ಈ ಸಮಯದಲ್ಲಿ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡುವಂಥದ್ದು ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಹಾಗಾಗಿ ಪುಣ್ಯ ಪುರುಷಾರ್ಥಗಳ ಲಾಭ ಉಂಟಾಗತ್ತೆ, ಅಷ್ಟೇ ಅಲ್ಲ ಸ್ನಾನ ಮಾಡೋದ್ರಿಂದ ಹಾಗೆ ಪಿತೃಗಳ ಆರಾಧನೆಯನ್ನ ಮಾಡೋದ್ರಿಂದ ಕೂಡ ಪುಣ್ಯ ಪ್ರಾಪ್ತಿಯಾಗತ್ತೆ ಅಂತ ಕೂಡ ಹೇಳ್ತಾರೆ. ಈ ಎಳ್ಳಮಾವಾಸ್ಯೆಯ ಈ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿ ಎಳ್ಳಿನ ಹಬ್ಬ ಅಂತ ಹೇಳಿ ಪ್ರಸಿದ್ಧವಾಗಿರುವಂಥದ್ದು. ಹಾಗಾಗಿ ಈ ಪರ್ವ ದಿನದಲ್ಲಿ ಎಳ್ಳನ್ನ ನಾನಾ ರೂಪಗಳಲ್ಲಿ ಬಳಸುವಂಥದ್ದಿದೆ. ಎಳ್ಳಿನಿಂದ ಸ್ನಾನ ಮಾಡ್ತಾರೆ, ಎಳ್ಳಿನ ನೀರಿನಿಂದ ತರ್ಪಣವನ್ನ ಕೊಡ್ತಾರೆ, ಎಳ್ಳಿನಿಂದ ನಿರ್ಮಿತವಾದಂತಹ ಗೋವನ್ನ ದಾನ ಮಾಡುವಂಥದ್ದು, ಎಳ್ಳನ್ನ ಬೆಲ್ಲ ಕೊಬ್ಬರಿ ಕಡಲೆಕಾಯಿ ಇತ್ಯಾದಿ ಪರಿಕರಗಳಿಂದ ಕೂಡಿದಂತಹ ಎಳ್ಳನ್ನ ದಾನ ಮಾಡುವಂಥದ್ದು, ಪೀಡಾ ಪರಿಹಾರಾರ್ಥವಾಗಿ ಅಂತಹ ಎಳ್ಳನ್ನ ಮಕ್ಕಳ ಮೇಲೆ ಅಂದ್ರೆ ಬದರಿ ಫಲ, ಇಲ್ಲಿ ಎಲಚಿ ಹಣ್ಣು ಬೋರೆ ಹಣ್ಣುಗಳನ್ನ ಮಕ್ಕಳ ಮೇಲೆ ಸುರಿಯುವಂಥದ್ದು ಕೂಡ ಇದೆ. ಇಲ್ಲಿ ಎಳ್ಳು ಪ್ರಮುಖವಾದಂತಹ ಧಾನ್ಯವಾಗಿರುವಂಥದ್ದು, ಅದರಲ್ಲೂ ಶನಿಯನ್ನ ಪ್ರತಿನಿಧಿಸುವಂತಹ ಎಳ್ಳನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಳಸುವಂಥದ್ದು ಕೂಡ ಇದೆ. ಆದ್ರಿಂದಲೇ ಎಳ್ಳು ಬೆಲ್ಲವನ್ನ ದಾನ ಮಾಡುವಂಥದ್ದು. ಜೊತೆಗೆ ಇಲ್ಲಿ ಧನುರ್ಮಾಸದಲ್ಲಿ ಪ್ರತಿದಿನ ಭಗವಂತನಿಗೆ ಅರ್ಪಿಸಲ್ಪಡುವಂತಹ ನೈವೇದ್ಯ ಪೊಂಗಲ್ ಅನ್ನುವಂಥದ್ದು, ಇದು ಹೆಸರು ಬೇಳೆ ಸೇರಿಸಿದ ಹುಗ್ಗಿ ಬಹಳ ಮುಖ್ಯವಾಗಿರುವಂಥದ್ದು. ಆದ್ರಿಂದಲೇ ಇದನ್ನ ಪೊಂಗಲ್ ಹಬ್ಬ ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ಧನುರ್ಮಾಸದ ಪೂಜಾ ಮುಕ್ತಾಯಗೊಳ್ಳುವಂತಹ ದಿನ ಇದು. ಹಾಗೆ ವಿಶೇಷವಾಗಿ ಇಲ್ಲಿ ಸಂಕ್ರಾಂತಿಯ ಹಿಂದಿನ ದಿನವನ್ನ ಭೋಗಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡಿದ್ರೆ, ಅಂದ್ರೆ ಈ ದಿನ ಆಚರಣೆ ಆಗುವಂಥದ್ದು, ಸಂಕ್ರಾಂತಿಯ ಮಾರನೇ ದಿನ ಕನು ಹಬ್ಬ ಅಂತ ಹೇಳಿ ಆಚರಿಸ್ತಾರೆ. ಅದರಲ್ಲೂ ವಿಶೇಷವಾಗಿ ತಮಿಳು ಪ್ರದೇಶದಲ್ಲಿ ಇದು ರೂಢಿಯಲ್ಲಿರುವಂಥದ್ದು. ಆ ದಿನ ಬಣ್ಣ ಬಣ್ಣದ ಆಹಾರ ದ್ರವ್ಯಗಳನ್ನ ಹೆಂಗಸರು ಮನೆಯ ಹೊರಗೆ ಎಲೆಗಳ ಮೇಲೆ ಇರಿಸಿ ಕಾಗೆ ಗುಬ್ಬಚ್ಚಿಗಳಿಗೆ ಕಲ್ಯಾಣ ಸೀಮಂತ ಇತ್ಯಾದಿ ಮಾತುಗಳನ್ನ ಆಡಿ ನೈವೇದ್ಯವನ್ನ ಸಮರ್ಪಣೆ ಮಾಡುವಂಥದ್ದು. ಹಾಗಾಗಿ ಈ ಒಂದು ಸಂಪ್ರದಾಯದಂತೆ ಇದು ಭೂತ ಬಲಿಯ ಒಂದು ರೂಪವಾಗಿ ಇರುವಂಥದ್ದು. ಅಂದ್ರೆ ಇಲ್ಲಿ ನಾವು ಸಂಪಾದಿಸಿದಂತಹ ಅನ್ನ ವ್ಯಂಜನಗಳಿಂದ ಭೂತಗಳಿಗೆ ಗೃಹಸ್ಥರು ಬಲಿಯನ್ನ ಸಮರ್ಪಣೆ ಮಾಡಬೇಕು ಅನ್ನುವಂಥದ್ದು. ಆದ್ರಿಂದ ಮಕರ ಸಂಕ್ರಾಂತಿ ವಿಶೇಷವಾದಂತಹ ಪರ್ವ ದಿನ ಆದ್ರಿಂದ ಅಂದು ಪಿತೃಗಳಿಗೆ ಮತ್ತೆ ದೇವತೆಗಳಿಗೆ ಕೂಡ ಬಲಿಯನ್ನ ಸಮರ್ಪಣೆ ಮಾಡ್ತಾರೆ. ಮಾರನೆಯ ದಿನ ಹಿಂದಿನ ದಿನದ ಹಬ್ಬದ ಶೇಷಾನ್ನದಿಂದ ಭೂತಗಳಿಗೆ ವಿಶೇಷವಾದಂತಹ ಬಲಿಯನ್ನ ಸಮರ್ಪಣೆ ಮಾಡುವಂಥದ್ದು, ಇದನ್ನ ಕನು ಹಬ್ಬ ಅಂತ ಕೂಡ ಕರೀತಾರೆ. ಹಾಗಾಗಿ ಪೀಡಾ ಪರಿಹಾರವನ್ನ ಮಾಡೋದಿಕ್ಕೆ, ಹಾಗೆ ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಒಂದು ಪುಷ್ಟಿ ವರ್ಧನೆಯನ್ನ ಮಾಡಲಿಕ್ಕೆ ಆರೋಗ್ಯವನ್ನ ದಯಪಾಲಿಸುವಂತ ಹೇಳಿ ಭೂತಗಳಿಗೆ ಈ ಬಲಿಯನ್ನ ಸಮರ್ಪಣೆ ಮಾಡುವಂತಹದ್ದು ಕೂಡ ವಿಶೇಷವಾಗಿ ಈ ಸಂಕ್ರಾಂತಿಯ ಮಾರನೆಯ ದಿನದಲ್ಲಿ ಇರುವಂತಹದ್ದು. ಹಾಗಾಗಿ ವೀಕ್ಷಕರೇ, ಈ ದಿನ ಭೋಗಿ ಹಬ್ಬ, ನಾಳೆ ಮಕರ ಸಂಕ್ರಾಂತಿ, ಇನ್ನು ನಾಳಿದ್ದು ಕನು ಹಬ್ಬ ಇರುವಂತಹದ್ದು. ಹಾಗಾಗಿ ಈ ಒಂದು ವಿಶೇಷ ಪರ್ವ ಕಾಲದಲ್ಲಿ ತಾವೆಲ್ಲರೂ ಕೂಡ ಮಕರ ಸಂಕ್ರಾಂತಿಯ ಆಚರಣೆಗೆ ನಿಮ್ಮ ನಿಮ್ಮ ಸಂಪ್ರದಾಯದಂತೆ ಅಣಿ ಮಾಡಿಕೊಳ್ಳಿ. ಇನ್ನು ನಾಳಿನ ಸಂಚಿಕೆಯಲ್ಲಿ ನಾವು ವಿಶೇಷವಾಗಿ ಯಾವ ಸಮಯದಲ್ಲಿ ಈ ವರ್ಷ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ. ಪ್ರಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಾಣಿಸ್ಕೊಳ್ಳುವಂತಹ ದಿನ. ಅಂದರೆ ಸ್ವಲ್ಪ ಆಲಸ್ಯ, ಸೋಮಾರಿತನ ಅಥವಾ ಹಳೆಯ ನೋವುಗಳಿಂದ ಬಾಧೆ ಪಡ್ತಾ ಇರುವಂಥವ್ರಿಗೆ ಈ ಸಂದರ್ಭದಲ್ಲಿ ಸ್ವಲ್ಪ ಲವಲವಿಕೆ ಇದೆ. ಕೆಲಸದ ಒಂದು ಒತ್ತಡ, ಕೆಲಸದ ಜವಾಬ್ದಾರಿ ಇರೋದ್ರಿಂದ ಎಷ್ಟೇ ನೋವಿದ್ರೂ ಅದರಲ್ಲೂ ಆರೋಗ್ಯ ನಿಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೂ ಕೂಡ ಈ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನೋಡಿ, ಆದಾಯ ಮೂಲದಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆ ಇರುವಂತಹ ಸೂಚನೆ ಕೂಡ ಕಾಣಿಸ್ತಾ ಇದೆ. ನಿಮಗೆ ಮನಸ್ಸಿನಲ್ಲಿ ತುಂಬ ಸಂತೋಷ ಇದೆ, ಏಕೆಂದರೆ ಕೆಲವು ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯಗಳ ಫಲಿತಾಂಶ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಇದರಿಂದ ಒಂದು ಸಂತೃಪ್ತಿ ಇದೆ, ಏನೋ ಒಂದನ್ನು ಸಾಧನೆ ಮಾಡಿದಂಥ ಒಂದು ತೃಪ್ತಿ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದು. ಹಾಗೆ ಪತ್ನಿಯ ಮನಸ್ಸಿಗೆ ಅಥವಾ ನಿಮ್ಮ ಸಂಗಾತಿಯ ಮನಸ್ಸಿಗೆ ಬೇಸರ ಆಗದಂತೆ ನೋಡಿಕೊಳ್ಳುವಂಥ ಒಂದು ವಿಶೇಷ ಕರ್ತವ್ಯ ಈ ದಿನ ನಿಮ್ಮ ಮೇಲಿದೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಪಡುವಂತೆ ಆಗಬಹುದು, ಎಚ್ಚರಿಕೆಯಿಂದ ಇರಿ. ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರನ್ನು ಅವರಿಗೆ ಏನು ಬೇಕು ಬೇಡ ಅನ್ನೋಂಥದ್ದ ಸೂಕ್ಷ್ಮವನ್ನು ನೀವು ಗ್ರಹಿಸುವಂಥ ಒಂದು ವಿಶೇಷ ಕೌಶಲ್ಯವನ್ನು ಈ ದಿನ ಹೊಂದಬೇಕಾಗತ್ತೆ. ಹಾಗೆ ವಿಶೇಷವಾಗಿ ನಿಮಗೆ ಧನುರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಸ್ಥಿತರಾಗಿರುವಂಥದ್ದು, ಇಲ್ಲಿ 9 ಚಂದ್ರ ಇದ್ದಾಗ ಸ್ವಲ್ಪ ಮಾನಸಿಕವಾಗಿ ಯಾತನೆಗೆ ಒಳಗಾಗುವಂಥದ್ದು, ಏನೋ ಒಂದು
ಪಿತ್ರಾರ್ಜಿತವಾಗಿ ಬರುವಂತಹ ಆಸ್ತಿ ಪಾಸ್ತಿಯ ವಿಚಾರದಲ್ಲಿ ಸ್ವಲ್ಪ ಒಡ ಹುಟ್ಟಿದವರೊಂದಿಗೆ ವೈಮನಸ್ಯ ಉಂಟಾಗಬಹುದು, ದಾಯಾದಿ ಕಲಹ ಉಂಟಾಗಬಹುದು, ಹಾಗೆ ಸಂಬಂಧದಲ್ಲೂ ಕೂಡ ಏನೋ ನಿಮ್ಮ ಬಗ್ಗೆ ಒಂದು ಅಪಪ್ರಚಾರದ ಮಾತು ಕೇಳಿಬರಬಹುದು. ಇವೆಲ್ಲ ಒಟ್ಟಾರೆ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದಾಗುತ್ತೆ. ಹಾಗೆ ಕುಟುಂಬದಲ್ಲೂ ಅಷ್ಟೇ, ಈ ದಿನ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಏನಿದೆ ಅದಕ್ಕೆ ವಿರುದ್ಧವಾಗಿ ಯಾರೋ ಒಬ್ಬರು ಮಾತಾಡುವಂಥವರು ಇದ್ದಾರೆ. ಹಾಗಾಗಿ ಯಾರಿಗೆ ಎಷ್ಟೇ ಉಪಕಾರವನ್ನು ಮಾಡಿದರೂ ಕೂಡ ಉಪಕಾರವನ್ನು ಪಡೆದುಕೊಂಡು ಹಿಂದಕ್ಕೆ ತಿರುಗಿ ಹೋಗುವಂಥವರೇ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ವಿಚಾರಗಳಲ್ಲಿ ಸ್ವಲ್ಪ ಜಾಗೃತರಾಗಿರಬೇಕು. ಜೊತೆಗೆ ಭಗವಂತ ನೋಡಿ ಕೆಲವು ಕಷ್ಟದ ಸಮಯಗಳನ್ನು ಕೊಟ್ಟಿದ್ದಾನೆ, ಕಷ್ಟವನ್ನು ನೀಡಿದ್ದಾನೆ. ಅಂದರೆ ಆ ಕಷ್ಟದ ಆಳಕ್ಕೆ ಕರೆದುಕೊಂಡು ಹೋಗುವಂಥದ್ದು ಮುಳುಗಿಸುವುದಕ್ಕಲ್ಲ ಸಮುದ್ರದಲ್ಲಿ, ಬದಲಾಗಿ ಚೆನ್ನಾಗಿ ತೊಳೆದು ಶುದ್ಧ ಮಾಡಿ ಪರಿಶುದ್ಧನಾಗಿ ಮತ್ತೆ ಈ ಜಗತ್ತಿಗೆ ಮರು ಜನ್ಮವನ್ನು ನೀಡಿ ಕಳುಹಿಸುವಂಥದ್ದು. ಹಾಗಾಗಿ ಕಷ್ಟ ಬಂದಾಕ್ಷಣ ಚಿಂತೆ ಮಾಡುವಂಥ ಅಗತ್ಯವಿಲ್ಲ. ಭಗವಂತನ ನಾಮಸ್ಮರಣೆಯನ್ನು ಮಾಡಿ, ಈ ದಿನ ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅತ್ಯದ್ಭುತವಾದಂಥ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭ ರಾಶಿಯವರಿಗೆ ನೋಡಿ, ಭಗವಂತನ ಅನುಗ್ರಹ ಬಹಳ ವಿಶೇಷವಾಗಿರೋದ್ರಿಂದ ಕಾರ್ಯ ಸಾಧನೆಗೆ ಅನುಕೂಲವಾದಂತಹ ದಿನ. ಹಾಗಾಗಿ ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಫಲಗಳನ್ನು ಪಡ್ಕೊಳ್ಳುವಂಥ ಒಂದು ಸಂದರ್ಭ ಇದು. ಹಾಗೆ ಬಂಧು ಬಳಗದವರ ಆಗಮನ ಸ್ವಲ್ಪ ಆತಂಕಕ್ಕೆ ಕಾರಣವಾಗುವಂಥ ದಿನ. ಏನೋ ಮನಸ್ಸಿನಲ್ಲಿ ಒಂದು ಕ್ಷೋಭೆ ಉಂಟಾಗುವಂಥದ್ದು, ಒಂದು ಅವ್ಯಕ್ತವಾದಂತಹ ಭಯದ ವಾತಾವರಣ ಮೂಡುವಂಥದ್ದು ಆಗುತ್ತೆ. ಹಾಗಾಗಿ ನೀವು ಮಾಡಿಲ್ಲದಂತಹ ತಪ್ಪಿಗೆ ಒಂದು ಅಪವಾದ ಬರುವಂತಹ ದಿನವಾಗಿರೋದ್ರಿಂದ ಸ್ವಲ್ಪ ಭಯದ ವಾತಾವರಣ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದಾಗುತ್ತೆ. ಹಾಗೆ ವೈವಾಹಿಕ ಭಾಗ್ಯಗಳಿಗೆ ಅಡ್ಡಿ ಆತಂಕಗಳು ಇರುವಂಥದ್ದು, ಯಾಕೆಂದರೆ ನೆಂಟರಿಷ್ಟರು ಮನೆಗೆ ಬಂದಾಗ ಎಲ್ಲಿ ಯಾವ ಮಾತನ್ನು ಆಡ್ತಾರೋ, ಏನು ಅರ್ಥವನ್ನು ಕೊಡುತ್ತೋ ಅನ್ನುವಂಥ ಒಂದು ಸಂದರ್ಭ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಸುಧಾರಿಸಿಕೊಂಡು ಹೋಗುವಂಥದ್ದು ಬಹಳ ಉತ್ತಮ. ಅಂದರೆ ಅನುಸರಣೆ ಮಾಡುವಂಥದ್ದು, ಈ ಮಾತುಗಳಿಗೆ ವಿಶೇಷ ಅರ್ಥವನ್ನು ಕಲ್ಪಿಸದೆ ಅದನ್ನು ಸ್ವಲ್ಪ ಸಾದಾಸೀದವಾಗಿ ಮುಂದಕ್ಕೆ ತಳ್ಳಿ ಹಾಕುವಂಥದ್ದು ಬಹಳ ಉತ್ತಮವಾಗಿರುವಂಥದ್ದು. ಹಾಗೆ ಹೊಸದಾಗಿ ವ್ಯಾಪಾರ ವ್ಯವಹಾರ ಆರಂಭ ಮಾಡುವಂಥವ್ರಿಗೆ ನಾನಾ ಬಗೆಯ ಸವಾಲುಗಳು ಎದುರಾಗುವಂಥದ್ದು. ನಿಮ್ಮ ರಸ್ತೆ ಈ ದಿನ ಅಷ್ಟು ಸ್ಮೂತ್ ಆಗಿಲ್ಲ, ಸ್ವಲ್ಪ ರಫ್ ಆಗಿರುವಂಥದ್ದು, ಏಳು ಬೀಳುಗಳನ್ನು ನೋಡುವಂಥದ್ದು, ಮಿಶ್ರ ಫಲಗಳು ಬಹಳ ವಿಶೇಷವಾಗಿ ನಿಮಗೆ ಈ ಸಂದರ್ಭದಲ್ಲಿದೆ. ಏಕೆಂದರೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಇಲ್ಲಿ ಎಂಟರ ಸ್ಥಾನ ದುಸ್ಥಾನ ಅಂತ ಹೇಳಿ ಕರೀತಾರೆ. ಹಾಗಾಗಿ ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ಅಡೆತಡೆಗಳು ಇರುವಂಥದ್ದು, ಅದರಲ್ಲೂ ವಿಶೇಷವಾಗಿ ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಪ್ರಯಾಣ ಸೌಖ್ಯ ತುಂಬ ಕಡಿಮೆ ಇರೋದರಿಂದ ಈ ದಿನದಲ್ಲಿ ತುಂಬ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವರು, ನಿಮ್ಮ ಸಹೋದ್ಯೋಗಿಗಳು ಈ ದಿನ ನಿಮ್ಮ ಸಹಾಯ ಕೇಳುವಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ನಿಮ್ಮಲ್ಲಿ ಏನೋ ಇದೆ, ಅವರಿಗೆ ಏನೋ ಒಂದು ಉಪಕಾರವನ್ನು ಮಾಡ್ತೀರಿ ಅನ್ನುವಂಥ ಭರವಸೆಯಿಂದ ನಿಮ್ಮ ಬಳಿಗೆ ಬರುವಂಥವರು. ಹಾಗಾಗಿ ನಿಮ್ಮ ಕೈಲಾದದ್ದನ್ನು ಸಹಾಯ ಮಾಡಿ, ಒಳ್ಳೆಯ ಮಾತುಗಳನ್ನಾಡಿ, ಸಾಂತ್ವನದ ನುಡಿಗಳನ್ನು ಹೇಳಿ ಅವರಿಗೆ ಸಮಾಧಾನ ಪಡಿಸುವಂಥ ಒಂದು ವಿಶೇಷ ಜವಾಬ್ದಾರಿ ಈ ದಿನ ನಿಮಗೆ ಬರುವಂಥದ್ದಾಗುತ್ತೆ. ಹಾಗಾಗಿ ನೀವು ಹೇಳುವಂಥ ಉತ್ತರದ ಆಧಾರದ ಮೇಲೆ ಈ ಸಂಬಂಧ ಅವಲಂಬಿಸಿರುವಂಥದ್ದು. ಹಾಗಾಗಿ ಸಂಬಂಧವನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿ ಆ ಸನ್ನಿವೇಶವನ್ನು ಅರಿತು ನೀವು ತೀರ್ಮಾನ ಮಾಡುವಂಥದ್ದು, ಒಂದು ಮಾತುಗಳನ್ನು ಹೇಳುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಅಗತ್ಯವಾಗಿದೆ. ನಿಮಗೆ ನಿಮ್ಮ ಕುಲದೇವತ ಆರಾಧನೆ ಮನಸ್ಸಿಗೆ ತುಂಬ ಹಿತವನ್ನು ತಂದುಕೊಡುವಂಥದ್ದು. ಅದನ್ನು ಬಿಟ್ಟು ಈ ದಿನ ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ, ಆದರೆ ನಿಮ್ಮ ಸಂಗಾತಿಯ ಮಾತು ನಿಮಗೆ ಒಂದು ರೀತಿಯಲ್ಲಿ ಜೀವಜಲ ಇದ್ದ ಹಾಗೆ, ಅದೇ ನಿಮಗೆ ಒಂದು ಬೂಸ್ಟನ್ನು ತರುವಂಥದ್ದು. ಅದರ ಭರವಸೆ, ಅವರ ಮಾತಿನ ಒಂದು ಸಾಂತ್ವನದ ನುಡಿ ಏನಿದೆ ಅದು ಈ ದಿನ ನಿಮಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಇಷ್ಟದೇವರ ಆರಾಧನೆಯ ಜೊತೆಗೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಒಳ್ಳೆಯ ದಿನ, ಉತ್ತಮ ಫಲಿತಾಂಶಗಳನ್ನು ಕಾಣುವಂಥ ದಿನ. ಅದರಲ್ಲೂ ನಿರೀಕ್ಷಿತ ಕಾರ್ಯ ಸಾಧನೆ ಆಗುವಂಥದ್ದು ಇದು ನಿಮಗೆ ತುಂಬ ಸಂತೋಷವನ್ನು ತರುವಂಥ ದಿನವಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಮುಂಬಡ್ತಿಯ ಯೋಗ ಇದೆ.
ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ. ಕೆಲಸಕ್ಕೆ ತಕ್ಕಂತಹ ಶ್ರಮಕ್ಕೆ ತಕ್ಕಂತಹ ಒಂದು ಶ್ಲಾಘನೆ ಗೌರವ ಕೂಡ ಇದನ್ನು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಆರ್ಥಿಕವಾಗಿ ಪರಿಸ್ಥಿತಿ ಬಹಳ ಉತ್ತಮವಾಗಿರುವಂಥದ್ದು, ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತಾ ಇದೆ. ನೆನ್ನೆಗಿಂತ ಇಂದು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ಸಂದರ್ಭ ಇದು. ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ನೋಡಿ, ನಿಮ್ಮ ಮಾತು ವಿಶೇಷವಾಗಿ ಈ ದಿನ ನಡೆಯುವಂಥದ್ದು. ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಅದು ಬಹಳ ಪ್ರಬುದ್ಧ ಮಟ್ಟದ ತೀರ್ಮಾನವಾಗಿರುತ್ತೆ, ನಾಲ್ಕು ಜನಕ್ಕೆ ಇಷ್ಟವಾಗುವಂತಹ ತೀರ್ಮಾನ ಕೂಡ ಆಗಿರುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ನೋಡಿ, ಉದ್ಯೋಗ ಅಥವಾ ವ್ಯಾಪಾರ ನಿಮಿತ್ತವಾಗಿ ಸ್ವಲ್ಪ ದೂರ ಪ್ರಯಾಣ ಮಾಡುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಬಹುದು. ಅದರಲ್ಲೂ ಅದು ನಿಮಗೆ ಶುಭವನ್ನು ಲಾಭವನ್ನು ತರುವಂಥ ಪ್ರಯಾಣ. ಹಾಗೆ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದಲ್ಲಿ ಸ್ವಲ್ಪ ಅಭಿಪ್ರಾಯ ಭೇದ ಸೃಷ್ಟಿಯಾಗಬಹುದು, ಆದಷ್ಟು ಅದನ್ನು ಉಪಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಏಕಾಏಕಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ನಿಮ್ಮ ಸಂಗಾತಿ, ಪ್ರೀತಿಪಾತ್ರರು, ತಂದೆ ತಾಯಿಯಂದರು, ಕುಟುಂಬದಲ್ಲಿರುವಂಥ ಸದಸ್ಯರು, ಯಾರು ಸಂಬಂಧಪಟ್ಟಿದ್ದಾರೋ ಅಂಥ ವ್ಯಕ್ತಿಯೊಂದಿಗೆ ಚರ್ಚೆ ಮಾಡಿ ಈ ದಿನ ಹಣಕಾಸಿನ ವ್ಯವಹಾರಗಳನ್ನು, ಅದರ ಸಂಬಂಧವಾದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಮುಖ್ಯವಾಗುತ್ತೆ. ಹಾಗೆ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಏಳರ ಸ್ಥಾನದಲ್ಲಿದ್ದಾಗ ಬಹಳ ವಿಶೇಷ ಅಂತ ಹೇಳಿದ್ರೆ ದಾಂಪತ್ಯ ಸುಖ ಇದೆ. ಹಾಗೆ ಭೋಗ ವಸ್ತುಗಳು ಸಿಕ್ಕುವಂಥದ್ದು, ಬಹಳ ಸಂತೋಷದಲ್ಲಿರ್ತೀರಿ. ನೀವು ಏನು ಬಯಸ್ತೀರೋ ಅಥವಾ ನಿಮ್ಮ ಚಪಲಕ್ಕೆ ಅನುಗುಣವಾಗಿ ಆಹಾರಗಳು ಸಿಕ್ಕುವಂಥದ್ದು, ಒಳ್ಳೆಯ ಊಟ ಸಿಕ್ಕತ್ತೆ, ಒಳ್ಳೆಯ ವಿಹಾರ, ಒಳ್ಳೆ ನೋಟ, ಜೊತೆಗೆ ಗುರು ಹಿರಿಯರ ಪಾಠ ಕೂಡ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಇದು ಬಹಳ ವಿಶೇಷವಾಗಿ ವಿರಳವಾಗಿ ಸಿಕ್ಕುವಂತಹ ದಿನ. ಎಲ್ಲ ದಿನಗಳು ಈ ರೀತಿ ಇರಲ್ಲ, ಆದರೆ ಈ ದಿನ ಮಾತ್ರ ನಿಮಗೆ ಬಹಳ ಅದ್ಭುತವಾದಂತಹ ಫಲಿತಾಂಶವನ್ನು ತಂದುಕೊಡುವಂತಹ ದಿನವಾಗುತ್ತೆ. ಅದರಲ್ಲೂ ನಿಮ್ಮ ಸಂಗಾತಿ, ಪ್ರೀತಿಪಾತ್ರರು ನಿಮಗಾಗಿ ಇರುವಂಥವ್ರು, ಅವರ ತ್ಯಾಗವನ್ನು ನೀವು ಜ್ಞಾಪಿಸ್ಕೊಂಡ್ರೆ ನಿಜವಾಗಲೂ ನೀವು ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರೂ ಸಾಲದು, ಅಷ್ಟರ ಮಟ್ಟಿಗೆ ಅವರ ಒಂದು ಡೆಡಿಕೇಶನ್ ನಿಮ್ಮ ಪರವಾಗಿ ಇರುವಂಥದ್ದು. ಹಾಗಾಗಿ ಅವರು ಕೊಟ್ಟಿರುವಂಥ ಒಂದು ಸೇವೆಯೋ, ಒಂದು ಜವಾಬ್ದಾರಿಯೋ ಅಥವಾ ಒಂದು ಕರ್ತವ್ಯವೋ, ಅದಕ್ಕೆ ಪ್ರತಿಫಲವಾಗಿ ನೀವು ಕೂಡ ಈ ದಿನ ಏನಾದರೂ ಒಂದು ಸಣ್ಣ ಮಟ್ಟದಲ್ಲಿ ಅವರಿಗೆ ಒಂದು ಅಕ್ನಾಲೆಡ್ಜನ್ನು ಮಾಡಬೇಕಾಗತ್ತೆ. ಪ್ರತಿ ಉಪಕಾರವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಉತ್ತಮವಾದಂಥ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಅಧಿಪತಿಯಾದಂಥ ಚಂದ್ರ ಈ ದಿನ ಧನುರಾಶಿಯಲ್ಲಿ, ಅಂದರೆ ಆರರ ಸ್ಥಾನದಲ್ಲಿ ಸ್ಥಿತನಾಗಿರುವಂಥದ್ದು. ಇಲ್ಲಿ ಆರು ವಿಶೇಷವಾಗಿ ಆರೋಗ್ಯ ಸ್ಥಾನ, ವೈರಿ ಸ್ಥಾನ ಅಂತ ಹೇಳ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನಲ್ಲಿರುವಂತಹ ವೈರಿಗಳಾಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂತಹ ಹಿತಶತ್ರುಗಳಾಗಲಿ ಈ ದಿನ ನಿಮಗೆ ಯಾವ ಬಾಧೆಯನ್ನು ಕೊಡಲ್ಲ. ನಿರಾಳವಾಗಿ ಕೆಲಸವನ್ನು ಮಾಡುವಂಥ ಸಂದರ್ಭ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಆರೋಗ್ಯ ನೋಡಿ, ಬಹಳ ಉತ್ತಮವಾಗಿದೆ, ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಆಸಕ್ತಿ ಇದೆ. ಕೆಲವರಂತೂ ಹೈಪರ್ ಆ್ಯಕ್ಟಿವ್ ಆಗಿ ಇರುವಂಥವ್ರು, ಏನೇ ಬರಲಿ ಕೆಲಸ ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಹಠ ಛಲದಿಂದ ಕೆಲಸವನ್ನು ಮಾಡ್ತೀರಿ. ಇದು ಕೆಲವರಿಗೆ ತುಂಬ ಪ್ರಗತಿದಾಯಕವಾದಂತಹ ಫಲಿತಾಂಶವನ್ನು ತರುತ್ತೆ, ಇನ್ನು ಕೆಲವರಿಗೆ ಸಮಾಧಾನಕರವಾದಂತಹ ಫಲಿತಾಂಶ. ಯಾಕೆಂದರೆ ನಿಮ್ಮ ಒಂದು ಎಫರ್ಟಲ್ಲಿ ಒಂದು ಕನ್ಸಿಸ್ಟೆನ್ಸಿ ಅನ್ನುವಂಥದ್ದು ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು. ಹಾಗಾಗಿ ಹಿಡಿದ ಕೆಲಸವನ್ನು ಪೂರ್ಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ಆರರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ತುಂಬ ಸಂತೋಷ ಇದೆ, ಸಂತೋಷದ ಜೊತೆಗೆ ವರಮಾನ ಇದೆ. ಹಾಗೆ ಹಣಕಾಸು ಕೈ ತುಂಬ ಇದ್ದಾಗ ಎಲ್ಲರಿಗೂ ಕೂಡ ಸಂತೋಷ ಉಂಟಾಗುವಂಥದ್ದೇ, ಯಾಕೆಂದರೆ ಖರ್ಚಿಗೆ ಹಣ ಇರುತ್ತೆ. ಆದರೆ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು ಕೂಡ. ಹಾಗೆ ಈ ಸಂದರ್ಭದಲ್ಲಿ ಗುರು ಹಿರಿಯರು ನೀಡುವಂತಹ ಸಲಹೆಯನ್ನು ಸರಿಯಾಗಿ ಪರಿಪಾಲನೆ ಮಾಡಿಕೊಳ್ಳುವಂಥದ್ದು ಮುಖ್ಯ. ಅವರು ಯಾವ ದಾಟಿಯಲ್ಲಿ ಹೇಳ್ತಾರೆ, ಯಾವ ದಾರಿಯಲ್ಲಿ ಮುನ್ನಡೆಸ್ತಾರೆ, ಅದನ್ನು ಅನುಸರಣೆ ಮಾಡಿ ಹೋಗೋದ್ರಿಂದ ಉತ್ತಮವಾದಂತಹ ಭವಿಷ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಕೆಲವು ವಿಚಾರಗಳು ನೋಡಿ, ಕೆಲವು ವ್ಯಕ್ತಿಗಳಿರಬಹುದು ನಿಮಗೆ ಸವಾಲಾಗಿ ಪರಿಣಮಿಸುವಂಥವ್ರು, ಅವರೇ ಒಂದು ದೊಡ್ಡ ಭೂತವಾಗಿ ಸಮಸ್ಯೆಯಾಗಿ ಕಾಡುವಂಥದ್ದಾಗುತ್ತೆ. ಆದ್ದರಿಂದ ಅಂತಹ ಸಮಸ್ಯೆಗಳನ್ನು, ಅದರಲ್ಲೂ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಏನು ಸಮಸ್ಯೆಗಳಿದೆ ಅದನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ನಿರುದ್ಯೋಗಿಗಳಿಗೆ ಅನೇಕ ಅವಕಾಶಗಳು ಒದಗಿ ಬರೋದರಿಂದ
ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಯಾಮಾರಬೇಡಿ, ಬರುವಂಥ ಒಂದು ಆಪರ್ಚುನಿಟಿಯನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ಇನ್ನು ಅನೇಕ ರೀತಿಯಲ್ಲಿ ಯಾವುದೇ ಒಂದು ಆಸಕ್ತಿಯನ್ನು ಕೆರಳಿಸುವಂಥ ವಿಷಯಗಳು, ವಸ್ತುಗಳೋ, ವ್ಯಕ್ತಿಗಳೋ ನಿಮಗೆ ಎದುರಾದರೆ ಅದನ್ನು ನಿಮಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ದೂರ ಸಂಚಾರದಲ್ಲಿ ಬಹಳ ವಿಶೇಷವಾದಂತಹ ಜಾಗೃತಿಯನ್ನು ಇಟ್ಕೊಂಡ್ರೆ ನಿಮ್ಮ ಪ್ರಯತ್ನಗಳು ಫಲಿಸುತ್ತೆ ಈ ದಿನ. ಹಾಗೆ ಈ ದಿನ ವಿಶೇಷವಾಗಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಜೊತೆಗೆ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠನೆ ಮಾಡಿ, ಸಾಧ್ಯ ಆದರೆ ನರಸಿಂಹದೇವರ ದರ್ಶನವನ್ನು ಮಾಡಿ. ಈ ದಿನದಲ್ಲಿ ವಿಶೇಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿಯಾದಂಥ ರವಿ ಐದರ ಸ್ಥಾನದಲ್ಲಿದ್ದಾನೆ. ಪಂಚಮ ಸ್ಥಾನದಲ್ಲಿ ಅಂದರೆ ಧನುರಾಶಿಯಲ್ಲಿ ರವಿ, ಧನುರಾಶಿಯಲ್ಲೇ ಚಂದ್ರ, ಇಬ್ಬರು ಕೂಡ ಇರುವಂಥದ್ದು. ಹಾಗಾಗಿ ಐದರಲ್ಲಿ ರವಿ ಇದ್ದಾಗ ಸ್ವಲ್ಪ ಮಾನಸಿಕವಾಗಿ ತಳಮಳ ಉಂಟಾಗುವಂಥದ್ದು, ಏನೋ ಒಂದು ರೀತಿಯಲ್ಲಿ ಬೇಸರ ಮೂಡುವಂತಹ ಸಾಧ್ಯತೆ ಕೂಡ ಈ ದಿನ ಇದೆ. ಕೆಲಸ ಕಾರ್ಯಗಳಲ್ಲಿ ಸಂತೃಪ್ತಿ ಇಲ್ಲ, ಹಾಗೆ ಬೇರೆಯವರು ನಿಮಗೆ ಕೊಟ್ಟಂತಹ ಭರವಸೆಯನ್ನು ಕೂಡ ಈಡೇರಿಸಲ್ಲ, ಹಾಗಾಗಿ ಅವರ ಬಗ್ಗೆನೂ ಕೂಡ ಈ ದಿನ ನಿಮಗೆ ಬೇಸರ ಇರುವಂಥದ್ದು. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ಹೇಳಿದಂಥ ನಡೆಯದಂಥ ಸಂದರ್ಭವೇ ಹೆಚ್ಚಾಗಿರುವಂಥದ್ದು. ಇದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ, ಸ್ವಲ್ಪ ಜಿಗುಪ್ಸೆ ಕೂಡ ಮೂಡುವಂಥದ್ದಾಗುತ್ತೆ. ಹಾಗೆ ಸ್ವಲ್ಪ ಮಕ್ಕಳಿಗೆ ಅನಾರೋಗ್ಯ ಪ್ರಾಪ್ತಿಯಾಗುವಂಥದ್ದು, ಹಾಗಾಗಿ ಮನೆಯಲ್ಲಿರುವಂಥ ಮಕ್ಕಳು ಅಥವಾ ಕಿರಿಯರು ಯಾರಿದ್ದಾರೆ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗೋದ್ರಿಂದ ಅದು ಕೂಡ ನಿಮ್ಮ ಮನಸ್ಸಿನ ಮೇಲೆ ಇದನ್ನು ಪ್ರಭಾವವನ್ನು ಬೀರುವಂಥದ್ದು. ಉದ್ಯೋಗದ ವಿಚಾರವಾಗಿ ಮೇಲಧಿಕಾರಿಗಳ ಜೊತೆ ಅಭಿಪ್ರಾಯ ಭೇದ ಮೂಡುವಂಥದ್ದು, ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ಹೊಂದಾಣಿಕೆ ಅನ್ನುವಂಥದ್ದು ಇರಬೇಕಾಗತ್ತೆ ಈ ದಿನದಲ್ಲಿ. ಇಲ್ಲಾಂತ ಹೇಳಿದ್ರೆ ಸ್ವಲ್ಪ ಮಾನಸಿಕವಾಗಿ ಕಿರಿಕಿರಿ ಇಡೀ ದಿನ ಇರುವಂಥದ್ದಾಗತ್ತೆ. ಇನ್ನು ನಿಮಗೆ ಸಂಬಂಧಪಡದಂತಹ ವಿಚಾರದಲ್ಲಿ ಮೌನವಾಗಿ ಇರುವಂಥದ್ದು ಬಹಳ ಉತ್ತಮ. ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥದ್ದಾಗಲಿ ಅಥವಾ ಮಾತಿನ ಮಧ್ಯೆ ನಿಮ್ಮ ಒಂದು ಮಾತನ್ನು ಸೇರಿಸುವಂಥದ್ದನ್ನಾಗಲಿ ಮಾಡಬೇಡಿ. ಮೌನವಾಗಿರುವಷ್ಟು ಬಹಳ ಉತ್ತಮ. ಮಾತು ಬೆಳ್ಳಿ, ಮೌನ ಬಂಗಾರ. ಹಾಗೆ ಇಷ್ಟು ಸಮಯ ಕಾಯ್ತಾ ಇದ್ದಂತಹ ಒಂದು ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳುವಂತಹ ದಿನ ಇದು. ಇದು ಸಂತೋಷವನ್ನು ತಂದು ಕೊಡುವಂತಹ ಸುದ್ದಿ, ಆದ್ದರಿಂದ ಬಹಳ ವಿಶೇಷವಾಗಿ ನಿಮಗೆ ಇಷ್ಟವಾಗುತ್ತೆ. ಹಾಗೆ ಕ್ರಿಯೇಟಿವ್ ರಂಗದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇರುವಂಥವ್ರಿಗೆ ಒತ್ತಡದ ದಿನ. ಸರ್ಕಾರಿ ಕೆಲಸಗಾರರಿಗೂ ಕೂಡ ಈ ದಿನ ಕೆಲಸದ ಒತ್ತಡ ಹೆಚ್ಚಾಗಿರುವಂಥದ್ದು. ಇನ್ನು ವೃತ್ತಿ ರಂಗದಲ್ಲಿ ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಏಕೆಂದರೆ ಅತಿಯಾದ ಸಲುಗೆ ಏನಿದೆ ಇದು ನಿಮಗೆ ಮುಳುವಾಗುವಂಥದ್ದಾಗುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ವಿಶ್ವಾಸದ ದುರುಪಯೋಗ ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಆದ್ದರಿಂದ ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯನ್ನು ಇರಬೇಕಾಗತ್ತೆ. ಇನ್ನು ಆರ್ಥಿಕವಾಗಿ ಸ್ವಲ್ಪ ಚೇತರಿಕೆ ಇದ್ದರೂ ಕೂಡ ಖರ್ಚು ವೆಚ್ಚಗಳಲ್ಲಿ ಮಿತಿ ಇರಬೇಕು. ಇಲ್ಲಾಂತ ಹೇಳಿದ್ರೆ ಸಾಲ ಸೋಲ ಮಾಡುವಂಥ ಒಂದು ಪ್ರಸಂಗ ಉದ್ಭವ ಆಗ್ಬಿಡುತ್ತೆ. ಹಾಗಾಗಿ ಜಾಗ್ರತೆ. ಕೆಲವರು ತುಂಬ ಕಷ್ಟಪಡ್ತಾ ಇದ್ದೀರಿ, ಹಾಗಾಗಿ ಬದುಕಿನಲ್ಲಿ ಹಿರಿಯರು ಹೇಳ್ತಾರೆ ಎಲ್ಲ ಕಷ್ಟಗಳಿಗೂ ಕೂಡ ಎರಡು ಔಷಧಿಗಳು ಇದ್ದೇ ಇದೆ ಅಂತ ಹೇಳಿ. ಯಾವುದು ಆ ಔಷಧಿಗಳು ಅಂತ ಹೇಳಿದ್ರೆ ಒಂದು ದುಡಿಮೆ, ಮತ್ತೊಂದು ತಾಳ್ಮೆ. ಹಾಗಾಗಿ ದುಡಿಯೋದನ್ನು ನಿಲ್ಲಿಸಬೇಡಿ, ಮತ್ತು ಯಾವುದು ಏನೇ ಬಂದರೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ. ಬಂದದ್ದೆಲ್ಲ ಬರಲಿ, ಭಗವಂತನ ದಯೆಯೊಂದಿರಲಿ ಅಂತ ಹೇಳಿ ನೀವು ಈ ದಿನದ ಕೆಲಸ ಕಾರ್ಯಗಳನ್ನು ತಪಸ್ಸಿನಂತೆ ಮಾಡಿ, ಹೆಚ್ಚಿನ ಫಲ ಪ್ರಾಪ್ತಿಯಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಹಾಗೆ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠನೆ ಮಾಡಿ, ಉತ್ತಮವಾದಂತಹ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ನಿಮ್ಮ ವೃತ್ತಿರಂಗದಲ್ಲಿ, ಅದು ಉದ್ಯೋಗಿಗಳೇ ಆಗಿರಲಿ, ಸ್ವಂತ ಬಿಸಿನೆಸ್ನೇ ಮಾಡ್ತಾ ಇರಲಿ, ಅಂಥ ಒಂದು ಕಾರ್ಯ ಏನಿದೆ ಅದು ನಿಮ್ಮನ್ನು ಹಿಂಬಾಲಿಸುವಂಥದ್ದು, ಅದರ ಯಶಸ್ಸು ನಿಮ್ಮ ಪಾಲಿಗೆ ಬರುವಂಥದ್ದಾಗುತ್ತೆ. ಹಾಗಾಗಿ ಎಷ್ಟೋ ಸಮಯ ನೋಡಿ ಕೆಲಸವನ್ನು ಹುಡುಕಿಕೊಂಡು ಹೋಗಿರ್ತೇವೆ, ಆದರೆ ಈ ಸಮಯದಲ್ಲಿ ಕೆಲಸಗಳೇ ನಮ್ಮನ್ನು ಹುಡುಕಿಕೊಂಡು ಬರುವಂಥದ್ದಾಗುತ್ತೆ. ಇದು ನಮ್ಮಲ್ಲಿರುವಂಥ ಒಂದು ಜವಾಬ್ದಾರಿಯ ಮಟ್ಟವನ್ನು ತಿಳಿಸುತ್ತೆ. ಹಾಗೆ ಮೇಲಧಿಕಾರಿಗಳಾಗಲಿ, ಸಹೋದ್ಯೋಗಿಗಳಾಗಲಿ, ಕುಟುಂಬಸ್ಥರಾಗಲಿ, ಪ್ರೀತಿಪಾತ್ರರಾಗಲಿ, ಒಂದೆರಡು ಕೆಲಸಗಳನ್ನು ನಮಗೆ ವಹಿಸುವಂಥದ್ದು. ಏಕೆಂದರೆ ಕೆಲಸಗಳನ್ನು ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ತಿಳಿದಾಗ ಅಂಥವ್ರಿಗೆ ಕೆಲಸಗಳು ಹೆಚ್ಚು ಬೀಳುವಂಥದ್ದು. ಇಲ್ಲಾಂತ ಹೇಳಿದ್ರೆ ಸೋಮಾರಿಗಳಿಗೆ ಯಾರೂ ಕೆಲಸವನ್ನು ಹಚ್ಚಲ್ಲ. ಯಾರು ನಿಜವಾಗ್ಲೂ ಪರ್ಫೆಕ್ಟಾಗಿ ಕೆಲಸವನ್ನು ಮಾಡಿ
ಆ ಕೆಲಸದಲ್ಲಿ ತಲ್ಲೀನರಾಗಿ ಒಳ್ಳೆಯ ಫಲಿತಾಂಶಕ್ಕೆ ಕಾರಣಕರ್ತರಾಗ್ತಾರೋ ಅಂಥವ್ರಿಗೆ ಹೆಚ್ಚಿನ ಒತ್ತಡ ಇರುವಂಥದ್ದು. ಆ ಸಾಲಿನಲ್ಲಿ ನೀವು ಈ ದಿನ ಸೇರ್ಪಡೆಯಾಗ್ತಾ ಇದ್ದೀರಿ. ಹಾಗೆ ಅನಿರೀಕ್ಷಿತ ವರ್ಗಾವಣೆ ಸಂಭವ ಕೆಲವರಿಗೆ ಇರುವಂಥದ್ದು. ನೌಕರ ವರ್ಗದವರಿಗೆ ಈಗಾಗಲೇ ವರ್ಗಾವಣೆಯನ್ನು ಬಯಸ್ತಾ ಇರುವಂಥವ್ರಿಗೆ ಸ್ವಲ್ಪ ಒಂದು ಪಾಸಿಟಿವ್ ಆಗಿರುವಂಥ ಒಂದು ಬದಲಾವಣೆ ಕಾಣಿಸ್ತಾ ಇದೆ. ಆ ನಿಮ್ಮ ಕಡತವ ಇರಲಿ ಅಥವಾ ಈ ವರ್ಗಾವಣೆಗೆ ಸಂಬಂಧಪಟ್ಟಂತಹ ಒಂದು ಪ್ರಾಸೆಸ್ ಏನಿದೆಯೋ ಅದು ನಿಮ್ಮ ಪರವಾಗಿ ನಡೀತಾ ಇರುವಂಥದ್ದು. ಹಾಗೆ ಅವಿವಾಹಿತರ ಒಂದು ಹುಡುಕಾಟ ಇರ್ಬೋದು, ಅವರ ಪ್ರಯತ್ನ ಇರ್ಬೋದು ವಿವಾಹಕ್ಕಾಗಿ, ಅಂಥವ್ರಿಗೆ ಈ ಸಂದರ್ಭದಲ್ಲಿ ನೋಡಿ ಮಾತುಕತೆ ಮುಂದುವರೆದರೂ ಕೂಡ ಎಲ್ಲೋ ಒಂದು ಕಡೆ ಬೇಸರವನ್ನು ಕೂಡ ತರಿಸತ್ತೆ ನಿಮಗೆ. ಹಾಗಾಗಿ ಸಂಬಂಧಗಳು ಬಂದರೂ ಈ ವಿವಾಹದ ಸಂಬಂಧದಲ್ಲಿ ನಿಮಗೆ ಸ್ವಲ್ಪ ಬೇಸರ ಅನ್ನುವಂಥದ್ದು ಇದ್ದೇ ಇದೆ. ಆದರೆ ಅದನ್ನು ತಿಳಿಗೊಳಿಸಬೇಕು ಅಂತ ಹೇಳಿದ್ರೆ ಯಾರಾದರೂ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲೇ ಇಂಥದ್ದನ್ನು ನೀವು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಇತರರು ಹೇಳುವಂತಹ ಮಾತುಗಳಿದೆಯಲ್ಲ, ಅದರಲ್ಲಿ ಏನಾದರೂ ಸತ್ಯಾಂಶ ಇದೆಯಾ, ಏನಾದರೂ ಹುರುಳಿದೆಯಾ, ಸಾರ ಇದೆಯಾ ಅನ್ನೋಂಥದ್ದನ್ನು ತಿಳಿದು ಮುಂದಕ್ಕೆ ಹೆಜ್ಜೆ ಇಡುವಂಥದ್ದು ಉತ್ತಮ. ಹಾಗಾಗಿ ಎಲ್ಲರೂ ಏನೋ ಹೇಳ್ತಾರೆ ಅಂತ ಹೇಳಿ ಕೇಳುವಂಥದ್ದಲ್ಲ, ಕೆಲವನ್ನು ಕೇಳಬೇಕು, ಕೆಲವನ್ನು ಅಳವಡಿಸ್ಕೊಳ್ಬೇಕು, ಕೆಲವನ್ನು ಅಲ್ಲೇ ಬಿಡಬೇಕಾಗತ್ತೆ ಅಂತಹ ಒಂದು ವಿವೇಚನೆ ಈ ದಿನ ನಿಮಗೆ ಬೇಕು. ಹಾಗೆ ಕೋಪದಿಂದ ಕೆಲವು ಸಮಯ ಮಾತುಗಳು ವ್ಯತ್ಯಾಸಗಳಾಗುವಂಥದ್ದಾಗತ್ತೆ. ಹಾಗಾಗಿ ಏನೋ ಬಾಯಿಗೆ ಬಂತು ಅಂತ ಹೇಳಿ ಮಾತಾಡುವಂಥದ್ದಾಗಬಾರ್ದು ಈ ಸಂದರ್ಭದಲ್ಲಿ. ಹಾಗಾಗಿ ಮಾತಿನ ಬಗ್ಗೆ ತುಂಬ ಹಿಡಿತ ಅನ್ನುವಂಥದ್ದು ಬೇಕಾಗತ್ತೆ. ಇನ್ನು ಕೆಲವರ ಮೇಲೆ ವೃಥಾಕಾರಣ ನೀವು ಅನುಮಾನ ಪಡುವಂಥದ್ದು ಅಥವಾ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಪ್ರಶ್ನಾರ್ಥಕವಾಗಿ ನೋಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಮನುಷ್ಯರನ್ನು ನಂಬಿ ಕೆಲಸವನ್ನು ಮಾಡಿಸ್ಕೊಳ್ಳುವಂತಹ ಸಂದರ್ಭ ನಿಮಗೆ ಆನಂದ ಇರುತ್ತೆ, ಸಂತೋಷ ಇರುತ್ತೆ. ಆದರೆ ಅನುಮಾನ ಪಡ್ತಾ ಕೆಲಸವನ್ನು ಮಾಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಮಾನಸಿಕವಾಗಿ ಹಿನ್ನಡೆ ಉಂಟಾಗುವಂಥದ್ದಾಗುತ್ತೆ. ಇದರಲ್ಲಿ ಯಾವುದು ಬೇಕು ಯಾವುದು ಬೇಡ ಅನ್ನುವಂಥದ್ರ ತೀರ್ಮಾನ ನಿಮ್ಮ ಮೇಲೆ ಇರುವಂಥದ್ದು ಈ ದಿನ. ಸಂತೋಷ ಬೇಕಾ ಅಥವಾ ಅನುಮಾನ ಪಡುವಂಥ ಪ್ರವೃತ್ತಿ ಬೇಕಾ ಅನ್ನುವಂಥದ್ದು. ಹಾಗೆ ಈ ದಿನ ನೀವು ಶಿವಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಅತ್ಯಂತ ಉತ್ತಮವಾದಂತಹ ದಿನ ಇದು. ಮನಸ್ಸಿಗೆ ತುಂಬ ಸಂತೃಪ್ತಿಯನ್ನು ತಂದುಕೊಡುವಂತಹ ದಿನ. ಹಿಡಿದ ಕೆಲಸ ಕಾರ್ಯಗಳು ಭಾಗಶಃ ಯಶಸ್ವಿ ಆದರೂ ಕೂಡ ಅಷ್ಟರಲ್ಲೇ ಸಂತೃಪ್ತಿ ಅನ್ನುವಂಥದ್ದು ಇದೆ ಈ ದಿನದಲ್ಲಿ. ಹಾಗೆ ಯಾವುದೇ ಒಂದು ವ್ಯವಹಾರಕ್ಕೆ ಕೈ ಹಾಕಿದ್ರೂ ಕೂಡ ಈ ದಿನ ಹೆಚ್ಚಿನ ಲಾಭ ಇದೆ. ಅದರಲ್ಲೂ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇರುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿರುವಂಥವ್ರು, ಲೇವಾದೇವಿ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ಬಹಳ ಅದ್ಭುತವಾದಂತಹ ಫಲ ಸಿಕ್ಕುವಂಥ ದಿನ. ಏಕೆಂದರೆ ಈ ಸಂದರ್ಭದಲ್ಲಿ ನಾಳೆ ಅಮಾವಾಸ್ಯೆ ಇರೋದರಿಂದ ಲಕ್ಷ್ಮೀ ಪೂಜೆ ವಿಶೇಷವಾಗಿ ಫಲಿಸುತ್ತೆ. ಲಕ್ಷ್ಮೀ ನಿಮ್ಮ ಒಂದು ಜೊತೆಯಲ್ಲೇ ಸದಾಕಾಲ ಚಂಚಲೆಯಾದರೂ ಕೂಡ ಈ ಸಂದರ್ಭ ಸ್ಥಿರವಾಗಿ ಇರ್ತಾಳೆ ಅನ್ನುವಂಥದ್ದು. ಹಾಗೆ ಸರ್ಕಾರದಿಂದ ಬರಬೇಕಾದಂತಹ ಹಣ ಏನಾದರೂ ಬಾಕಿ ಇದ್ದರೆ ಅಥವಾ ಬಿಲ್ಲುಗಳು ವಗೈರೆ ಪಾವತಿ ಆಗಬೇಕಾದರೆ ಸ್ವಲ್ಪ ಗಟ್ಟಿಯಾಗಿ ಪ್ರಯತ್ನವನ್ನು ಮಾಡಿ, ಈ ದಿನ ನಿಮಗೆ ಅದು ಪ್ರಾಪ್ತಿಯಾಗುತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಕಡೆಯಿಂದ, ಪತಿ ಇರ್ಬೋದು ಪತ್ನಿ ಇರ್ಬೋದು, ಇವರ ಕಡೆಯಿಂದ ಸ್ವಲ್ಪ ಮುಜುಗರವನ್ನು ಎದುರಿಸಬೇಕಾದಂತಹ ಸನ್ನಿವೇಶಗಳು ಮುಖಾಮುಖಿ ಆಗ್ಬೋದು. ಹಾಗಾಗಿ ಅಂತಹ ಸನ್ನಿವೇಶಗಳನ್ನು ಸ್ವಲ್ಪ ಸೂಕ್ಷ್ಮತೆಯಿಂದ, ಜಾಣತನದಿಂದ ನಿಭಾಯಿಸಬೇಕು. ಎಲ್ಲೂ ಕೂಡ ಮನಸ್ತಾಪಗಳಾಗದಂತೆ ತೀರ್ಮಾನ ಮಾಡುವಂತಹ ಒಂದು ವಿವೇಕ ನಿಮಗೆ ಬೇಕಾಗುತ್ತೆ. ಅದಕ್ಕಾಗಿ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ಮುನ್ನ ಹಿರಿಯರ ಅಥವಾ ಗುರುಗಳ ಆಶೀರ್ವಚನ ಪಡೆಯುವಂಥದ್ದು, ಅನುಭವಿಗಳ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಮುಖ್ಯವಾಗುತ್ತೆ. ಇನ್ನು ಬಂಧುಗಳ ಸಹಕಾರ ಇದೆ. ಆತ್ಮಸ್ಥೈರ್ಯ ವರ್ಧನೆಗೆ ತುಂಬ ಅನುಕೂಲವಾಗುವಂಥ ಸ್ನೇಹಿತರು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಏನೇ ಬರಲಿ ನಾವಿದ್ದೀವಿ, ಮುಂದುವರಿರಿ ಅನ್ನುವಂಥ ಒಂದು ಭರವಸೆಯ ಮಾತನ್ನು ಹೇಳುವಂತಹ ಸ್ನೇಹಿತರು ಈ ದಿನ ನಿಮ್ಮ ಜೊತೆಯಲ್ಲಿದ್ದಾರೆ. ಅದಕ್ಕಾಗಿ ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಆಗದಂತಹ ಕೆಲಸಗಳಿದೆಯಲ್ಲ, ಈಗಾಗಲೇ ಅದು ಅರ್ಧಂಬರ್ಧ ಆಗಿ ಬಿಟ್ಟಿರುವಂತಹ ಕೆಲಸಗಳನ್ನು ಕೂಡ ಈ ದಿನ ಪುನರ್ಚಾಲನೆ ಕೊಡುವಂಥ ಒಂದು ಸಂದರ್ಭ ಇದೆ. ಮತ್ತೆ ಅದನ್ನು ಪ್ರಾರಂಭ ಮಾಡ್ತೀರಿ. ಈ ದಿನದ ಪ್ರಾರಂಭ ನಿಮಗೆ ತುಂಬ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಕೋರ್ಟು ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಏನಾದರೂ ಇದ್ದರೆ ಅದು ನಿಮ್ಮ ಕಡೆಗೆ ಆಗುವಂಥದ್ದು, ಯಶಸ್ಸು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಪಿತ್ತದ ಅಧಿಕದಿಂದ ದೇಹ ಪೀಡೆ ಉಂಟಾಗುವಂಥದ್ದಾಗುತ್ತೆ. ಹಾಗಾಗಿ ಈ ಪಿತ್ತದ ಉಪಶಮನಕ್ಕಾಗಿ ಸ್ವಲ್ಪ ಮನೆ ಮದ್ದನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಸ್ವಲ್ಪ ಜೀರಿಗೆ ಕಷಾಯವನ್ನು ಕುಡಿಯುವಂಥದ್ದು ಅಥವಾ ನಮ್ಮ
ಸಿರಿಗನ್ನಡ ಸುದ್ದಿವಾಹಿನಿ ತಂದಿರುವಂತಹ ಸಿರಿ ಕಷಾಯ ಪುಡಿ ಏನಿದೆ ಇದನ್ನು ಉಪಯೋಗಿಸುವಂಥದ್ದು. ಏಕೆಂದರೆ ನಿಮಗೆ ಬಂದಿರುವಂಥ ಸ್ವಲ್ಪ ಶೀತದ ಮಟ್ಟ ಇರ್ಬೋದು, ನೆಗಡಿ ಇರ್ಬೋದು, ಅಥವಾ ಈ ಪಿತ್ತ ಸ್ವಭಾವ ಇರ್ಬೋದು, ಇದನ್ನು ಉಪಶಮನ ಮಾಡುತ್ತೆ. ಹಾಗಾಗಿ ಹಾಲಿನಲ್ಲೋ ಅಥವಾ ನೀರಿನಲ್ಲೋ ಸ್ವಲ್ಪ ಅದನ್ನು ಉಪಯೋಗಿಸುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಮುಖ್ಯ. ಇನ್ನು ವಾಹನ ಖರೀದಿ ಯೋಗ ಇದೆ, ಧನ ಹಾಗೆ ಪ್ರಾಪ್ತಿಯಾಗುವಂಥದ್ದು. ಸಂಘ ಸಂಸ್ಥೆಗಳಿಂದ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಹಣಕಾಸಿನ ನೆರವು ಒದಗಿ ಬರುತ್ತೆ. ಇದೆಲ್ಲದಕ್ಕೂ ಮುಖ್ಯ ಕಾರಣವಾಗಿ ಚಂದ್ರ ಮೂರರ ಸ್ಥಾನದಲ್ಲಿದ್ದಾನೆ. ಇಲ್ಲಿ ಮೂರು ಕೀರ್ತಿ ಸ್ಥಾನ, ಹಾಗಾಗಿ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ನಿಮಗೆ ವಿಶೇಷ ಗೌರವವನ್ನು ತಂದುಕೊಡುತ್ತೆ ಈ ದಿನದಲ್ಲಿ. ಹಾಗೆ ಕುಟುಂಬದಲ್ಲಿ ಕೂಡ ಸಂತೋಷ ಇದೆ. ಇನ್ನು ಉತ್ತಮ ಸ್ಥಿತಿಗೆ ಬದಲಾವಣೆಗೆ ನೀವು ಹೊಂದಿಕೊಳ್ಳುವಂಥ ಒಂದು ಸ್ವಭಾವ ಇರೋದರಿಂದ ಅಭಿವೃದ್ಧಿ ಚೆನ್ನಾಗಿದೆ, ಸಂತೋಷದ ಮಟ್ಟ ಕೂಡ ಹೆಚ್ಚಾಗಿದೆ. ಈ ದಿನ ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯ ಮಾತಿನಿಂದ, ಒಳ್ಳೆಯವರ ಒಡನಾಟದಿಂದ ಎಲ್ಲ ವಿಚಾರದಲ್ಲಿ ಮನಸ್ಸಿಗೆ ಸಂತೋಷ ಉಂಟಾಗುವಂಥದ್ದು. ಹಾಗಾಗಿ ಈ ದಿನ ನೋಡಿ, ನಿಮಗೆ ಎದುರಾಗುವಂಥವರೆಲ್ಲರಿಗೂ ಕೂಡ ಸಹೃದಯವಂತರು, ಒಳ್ಳೆಯ ಹೃದಯ ಇದೆ, ಕಷ್ಟ ಸುಖಗಳಿಗೆ ನೆರವಾಗುವಂಥವರು ಈ ದಿನ ನಿಮಗೆ ಭೇಟಿಯಾಗುವಂಥವರು. ಹಾಗೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಬಲ್ಲವರ ಒಡನಾಟ ನಿಮಗೆ ತುಂಬ ಖುಷಿಯನ್ನು ತರುವಂಥದ್ದು, ಇಷ್ಟವನ್ನು ತರುವಂಥದ್ದು ಕೂಡ ಆಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂಥ ಒಂದು ಫಲಿತಾಂಶ ಸಿಕ್ಕುವಂಥ ದಿನ. ನೋಡಿ, ಬಹಳ ಪ್ರಯತ್ನ ಪಟ್ಟಿದ್ದೀರಿ, ಕಷ್ಟಪಟ್ಟಿದ್ದೀರಿ, ಆದರೆ ಈ ದಿನದ ಫಲಿತಾಂಶ ನಿಮ್ಮ ಮನಸ್ಸಿಗೆ ತುಂಬ ಸಂತೋಷವನ್ನು ತರುತ್ತೆ, ನೆಮ್ಮದಿಯನ್ನು ತರುತ್ತೆ. ಏಕೆಂದರೆ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ತಲ್ಲ ಅಂಥೇಳಿ ಭಗವಂತನನ್ನು ಸ್ಮರಿಸುವಂತಹ ಕಾಲ ಇದು. ಹಾಗೆ ಕೆಲವು ವಿಚಾರಗಳಲ್ಲಿ ಮನಸ್ಸಿಗೆ ತುಂಬ ಸಂತೋಷ ಇರುವಂಥದ್ದು, ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂತಹ ಈ ಸ್ವಯಂಕೃತ ಅಪರಾಧಗಳಿದೆಯಲ್ಲ, ತಪ್ಪುಗಳು, ಇದು ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಹಠದ ಸ್ವಭಾವವನ್ನು ಈ ದಿನ ಹೊಂದಬೇಡಿ. ನಿಮ್ಮ ಮಾತೇ ನಡೆಯಬೇಕು ಅನ್ನುವಂಥ ಹಠ ಏನಾದರೂ ಇದ್ದರೆ, ಅದರಲ್ಲೂ ವಿಶೇಷವಾಗಿ ಯುವಕರಿಗೆ, ಯುವತಿಯರಿಗೆ, ಸ್ತ್ರೀಯರಿಗೆ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಸ್ತ್ರೀ ಸಂಬಂಧ ವಿಚಾರಗಳಲ್ಲಿ ಮನಸ್ತಾಪ ಬಂದೊದಗುವಂಥದ್ದಾಗತ್ತೆ. ಹಾಗಾಗಿ ಸ್ತ್ರೀಯರಿಗೆ ಕೊಡಬೇಕಾದಂತಹ ಗೌರವವನ್ನು ಕೊಡುವಂಥದ್ದು, ಹಾಗೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳುವಂಥ ಒಂದು ಪರಿಪಾಠವನ್ನು ಈ ದಿನ ಹೊಂದಬೇಕಾಗತ್ತೆ ನೀವು. ಹಾಗೆ ಆಪ್ತ ಸ್ನೇಹಿತರು, ಸ್ನೇಹಿತೆಯರಿಗೆ ನಿಮ್ಮ ನೆರವಿನ ಅಗತ್ಯ ಕಂಡುಬರುವಂತಹ ದಿನ. ಹಾಗಾಗಿ ಅವರಿಗೂ ಕೂಡ ನೀವು ಪಡ್ಕೊಂಡಿರೋವಂಥ ಸಹಾಯಕ್ಕೆ ಪ್ರತಿ ಸಹಾಯವಾಗಿ ಈ ದಿನ ನೀವು ನಡೆದುಕೊಳ್ಬೇಕಾಗತ್ತೆ. ನಿಮ್ಮ ವಿರೋಧಿಗಳು ನಿಮಗೆ ತೊಂದರೆಯನ್ನು ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅದನ್ನು ಅನುಕೂಲಕರವಾಗಿ ಮಾರ್ಪಡಿಸಿಕೊಳ್ಳುವಂಥ ಬುದ್ಧಿವಂತಿಕೆ ನಿಮ್ಮದಾಗಿರುತ್ತೆ ಈ ದಿನ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಬುದ್ಧಿಶಕ್ತಿ ಓಡುವಂಥದ್ದಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮಿಂದ ಸಹಾಯವನ್ನು ಪಡ್ಕೊಂಡಂಥವರು ಅಥವಾ ನಿಮ್ಮಿಂದ ಏನಾದರೂ ಒಂದು ಉಪಕಾರವನ್ನು ಮಾಡಿಸ್ಕೊಂಡಿರೋವಂಥವರು ಕೂಡ ಈ ದಿನ ನಿಮ್ಮ ಬಗ್ಗೆನೇ ಅಪಪ್ರಚಾರ ಮಾಡುವಂಥದ್ದು ಇದೆ. ನೋಡಿ, ಕಾಲ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಕೈಕಾಲು ಕಟ್ಟಿ ನಿಮ್ಮಿಂದ ಕೆಲಸವನ್ನು ಮಾಡಿಸ್ಕೊಂಡಿರುವಂಥವ್ರು ಈ ದಿನ ನಿಮ್ಮ ವಿರುದ್ಧವಾಗಿಯೇ ಮಾತಾಡುವಂಥವ್ರು, ಏನೋ ಒಂದು ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡುವಂಥವ್ರು ಕೂಡ ಇದ್ದಾರೆ. ಹಾಗಾಗಿ ಅಂಥವ್ರ ಬಗ್ಗೆ ಎಚ್ಚರಿಕೆ. ಇನ್ನು ಮುಂದಾದರೂ ನೀವು ಸಹಾಯ ಮಾಡುವಂಥವ್ರು ಯಾವ ರೀತಿ ಇರಬೇಕು ಅನ್ನುವಂಥ ತೀರ್ಮಾನ ಈ ದಿನ ಆಗಬೇಕಾಗಿದೆ. ಇದು ನಿಮಗೆ ಒಂದು ದೊಡ್ಡ ಪಾಠವಾಗಿ ಪರಿಣಮಿಸುವಂಥದ್ದು ಈ ದಿನ. ಹಾಗೆ ಈ ದಿನದಲ್ಲಿ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರಗಳನ್ನು ಮಾಡುವಂಥದ್ದನ್ನು ಮುಂದುವರಿಸಿ. ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡಿ. ಈ ದಿನ ಉತ್ತಮವಾದಂಥ ಒಂದು ಅವಕಾಶ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ವ್ಯವಹಾರಗಳು ಅಭಿವೃದ್ಧಿ ಹೊಂದಬೇಕಾದರೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥದ್ದು, ಹಾಗಾಗಿ ಶುಭ ಫಲಗಳ ಸುರಿಮಳೆ ಈ ದಿನ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಇದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಒಳ್ಳೆಯ ಆರೋಗ್ಯ ಇದೆ, ಒಳ್ಳೆಯ ಮನಃಶಾಂತಿ ಇದೆ. ಹಾಗೆ ಯಾವುದೇ ಒಂದು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಸಾಕಷ್ಟು ವರಮಾನ ಈ ದಿನ ನಿಮ್ಮ ಕೈಗೆ ಬರುವಂಥದ್ದಾಗತ್ತೆ. ಇನ್ನು ದಾಂಪತ್ಯ ಸುಖ ಇರೋದರಿಂದ, ಜೊತೆಗೆ ಗುರು ಹಿರಿಯರ ಭೇಟಿ, ಅವರ ಮಾರ್ಗದರ್ಶನ ಈ ದಿನ ಉತ್ತಮವಾದಂತಹ ದಿನವಾಗಿ ಮಾರ್ಪಡುವಂಥದ್ದಾಗತ್ತೆ. ಹಾಗೆ
ಉನ್ನತ ವ್ಯಾಸಂಗ ಮಾಡಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಬಹುಮುಖ್ಯ ತೀರ್ಮಾನಗಳನ್ನು ಕೈಗೊಳ್ಳುವಂತಹ ದಿನವಾಗುತ್ತೆ ಇದು. ಹಾಗಾಗಿ ನಿಮ್ಮ ಒಂದು ಭವಿಷ್ಯದ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಂತಹ ಒಂದು ವಿಶೇಷ ದಿನ ಈ ದಿನ. ಹಾಗೆ ಬ್ಯಾಂಕ್ಗಳಲ್ಲಿ ನೋಡಿ, ಸಾಲಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಲ್ಲಿ ನಿಮಗೆ ಅಂತಹ ಒಂದು ಅನುಕೂಲ ಒದಗಿ ಬರುವಂಥದ್ದು. ಬಹಳ ದಿನಗಳ ಪ್ರಯತ್ನ ಈ ದಿನ ಸಫಲವಾಗುತ್ತೆ. ಹಾಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುವು ಅನ್ನುವಂಥ ಒಂದು ಹಿರಿಯರ ಗಾದೆ ಮಾತನ್ನು ಮೀರಬೇಡಿ. ಏಕೆಂದರೆ ನಿಮಗೆ ಎಷ್ಟು ವರಮಾನ ಇದೆಯೋ ಅಷ್ಟನ್ನು ಮಾತ್ರ ಬಳಸ್ಕೊಳ್ಳುವಂಥದ್ದು. ಅಳತೆ ಮೀರಿ ಖರ್ಚು ಮಾಡಿದರೆ ನಂತರ ಪರಿತಪಿಸಬೇಕಾಗುವಂಥ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಎಷ್ಟು ಹಣಕಾಸಿನ ಒಂದು ಸ್ಥಿತಿಗತಿ ಸೌಂಡಾಗಿದೆಯೋ ಅಷ್ಟರ ಪ್ರಕಾರ ನೀವು ಖರ್ಚು ಮಾಡುವಂಥದ್ದು ಬಹಳ ಉತ್ತಮವಾಗುತ್ತೆ. ಇನ್ನು ಇತರರೊಂದಿಗೆ ವರ್ತನೆ ಮಾಡುವಂತಹ ಸಂದರ್ಭದಲ್ಲಿ ನೋಡಿ, ನಿಮ್ಮ ಮಾತು ನಿಮ್ಮ ತೀರ್ಮಾನ ಏಕಪ್ರಕಾರವಾಗಿರಬೇಕು, ದ್ವಂದ್ವಗಳಿಗೆ ಅವಕಾಶ ಕೊಡಬಾರದು ಅನ್ನುವಂಥದ್ದು. ಇನ್ನು ಕ್ರೀಡಾ ಸ್ಪರ್ಧಿಗಳಿಗೆ ಸ್ಪರ್ಧೆಗಳಲ್ಲಿ ಮುನ್ನಡೆ ಇರುವಂತಹ ದಿನ ಇದು. ದಾಂಪತ್ಯದಲ್ಲಿ ಸಾಮರಸ್ಯ ಇದೆ, ಇದು ನಿಮಗೆ ಸ್ವಲ್ಪ ಹರ್ಷವನ್ನು ತರುವಂಥದ್ದು. ಹಾಗೆ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದಾಗೆ ಭವಿಷ್ಯಕ್ಕಾಗಿ ಮುನ್ನಡೆಯುವಂಥದ್ದು, ಅಧಿಕ ಶ್ರಮವನ್ನು ನೀವು ಹಾಕಬೇಕಾಗತ್ತೆ. ಎಫರ್ಟ್ ಇಲ್ಲ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಏನೂ ಜರುಗಲ್ಲ. ಹಾಗಾಗಿ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಪ್ರಯತ್ನಶೀಲರಾದಷ್ಟು ಫಲ ನಿಮಗೆ ಪ್ರಾಪ್ತಿಯಾಗ್ತಾ ಇರುತ್ತೆ. ಹಾಗೆ ಪ್ರೀತಿ ಪಾತ್ರರ ಬಗ್ಗೆ, ನಿಮ್ಮ ಸಂಗಾತಿಯ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಅವರ ಪ್ರೀತಿಯ ಪ್ರೇಮ ಅನುರಾಗ ಅವರ ತ್ಯಾಗವನ್ನು ಈ ದಿನ ನೀವು ಮನ್ನಣೆಗೆ ಒಳಪಡಿಸುವಂಥದ್ದಾಗುತ್ತೆ. ಅಂದರೆ ಗೌರವವನ್ನು ಕೊಡಬೇಕಾಗತ್ತೆ. ಅವರ ಮಾತಿಗಾಗಲಿ ಅವರ ತೀರ್ಮಾನಕ್ಕಾಗಲಿ ಈ ದಿನ ವಿಶೇಷವಾದಂತಹ ಗೌರವ ನೀವು ಕೊಡಬೇಕು, ಹಾಗೆ ಪಡ್ಕೊಳ್ಳಲು ಬೇಕಾಗತ್ತೆ. ಇನ್ನು ಈ ದಿನ ಮನೆಗೆ ಆಗಮಿಸುವಂತಹ ಬಂಧುಗಳಿಂದ ಮಿತ್ರರಿಂದ ಸ್ವಲ್ಪ ಸಂತೋಷ ಸ್ವಲ್ಪ ದುಃಖ ಎರಡೂ ಕೂಡ ಪ್ರಾಪ್ತಿಯಾಗುವಂಥದ್ದು. ಏಕೆಂದರೆ ಈ ಸುಖ ದುಃಖಗಳ ಮಾತಿದೆಯಲ್ಲ, ಇದು ಬಹಳ ವಿಶೇಷವಾಗಿ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗಬಾರದು. ಆ ರೀತಿಯಲ್ಲಿ ಅದನ್ನು ನೀವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮನಸ್ಸಿಗೆ ತಂದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವಿಶೇಷ ಅಂತ ಹೇಳಿದ್ರೆ ನೀವು ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಅದ್ಭುತವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾವುದೇ ವಿಘ್ನಗಳಿದ್ರೂ ಕೂಡ ಅದು ನಿವಾರಣೆಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಕರ ರಾಶಿ. ಮಕರ ರಾಶಿಯವರಿಗೆ ಕ್ರೀಡಾ ಸ್ಪರ್ಧೆಯಲ್ಲಿ ಇರುವಂಥವರಿಗೆ ಮುನ್ನಡೆ ಇರುವಂಥದ್ದು, ಅಂದರೆ ಗೆಲುವು ನಿಮ್ಮ ಪಾಲಿಗೆ ಬರುವಂತಹ ಒಂದು ಎಲ್ಲ ರೀತಿಯ ಮುನ್ಸೂಚನೆ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗೆ ದಾಂಪತ್ಯದಲ್ಲಿ ಸಾಮರಸ್ಯದಿಂದ ಹರ್ಷ ತರುವಂಥದ್ದಾಗುತ್ತೆ. ಹಾಗಾಗಿ ತುಂಬ ಹೊಂದಾಣಿಕೆ ಇದೆ ಈ ದಿನದಲ್ಲಿ. ಯಾವುದೇ ಒಂದು ವಿಚಾರಗಳಿಗೂ ಕೂಡ ಅಭಿಪ್ರಾಯ ಭೇದ ಅನ್ನುವಂಥದ್ದಿಲ್ಲ. ಸಾಮಾನ್ಯವಾಗಿ ನಿಮಗೆ ಜಗಳಗಳು ಪ್ರಾರಂಭ ಆಗುವಂಥದ್ದು ಏತಿ ಅಂದರೆ ಪ್ರೀತಿ ಅನ್ನುವಂಥ ರೀತಿಯಲ್ಲಿ ಮುಂದುವರಿಯುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಪ್ರಶಾಂತವಾಗಿರುವಂಥ ವಾತಾವರಣ ನಿಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಉಂಟು ಮಾಡುವಂಥದ್ದು. ಒಳ್ಳೆ ಎನರ್ಜಿ ರೀಗೈನ್ ಆಗುವಂಥದ್ದು, ಎನರ್ಜೆಟಿಕ್ ಆಗಿ ಕೆಲಸವನ್ನು ಮಾಡ್ತೀರಿ. ಹಾಗೆ ಉತ್ಸಾಹ ಅನ್ನುವಂಥದ್ದು ಕೂಡ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ವಿಶೇಷ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಮುನ್ನಡೆಗಾಗಿ ಅಧಿಕ ಪರಿಶ್ರಮವನ್ನು ಪಡುವಂತಾಗುತ್ತೆ. ಹಾಗಾಗಿ ಈಗಾಗಲೇ ಕಷ್ಟಪಟ್ಟರೆ ಫಲ ಅಂತ ಹೇಳಿದೆ, ಮತ್ತೆ ಅದನ್ನು ಮುಂದುವರಿಸುವಂಥದ್ದು ಉತ್ತಮವಾಗುತ್ತೆ. ಇನ್ನು ಯಾವುದೇ ಒಂದು ವಿಚಾರದಲ್ಲಿ ಪೂರ್ಣ ಆಸಕ್ತಿಯನ್ನು ಹೊಂದಬೇಕು ಈ ದಿನದಲ್ಲಿ. ಯಾವುದನ್ನು ಲೈಟಾಗಿ ತೆಗೆದುಕೊಳ್ಬೇಡಿ. ಏಕೆಂದರೆ ಪ್ರತಿಯೊಂದು ವಿಚಾರವೂ ಕೂಡ, ಪ್ರತಿಯೊಂದು ಸಣ್ಣ ಪುಟ್ಟ ಅಂಶಗಳು ಕೂಡ ಪ್ರಮುಖವಾಗಿ ಇರುವಂಥದ್ದು. ಹಾಗೆ ನಿಮ್ಮ ಎದುರಿಗೆ ಬರುವಂತಹ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸರಿಯಾಗಿ ಆಲೋಚನೆ ಮಾಡಬೇಕಾಗತ್ತೆ. ಎಷ್ಟೋ ಸಮಯ ಅವರ ಒಂದು ಮಾತು ಕೂಡ ಅರ್ಥ ಆಗಲ್ಲ. ಅಂತಹ ಸ್ಥಿತಿಯಲ್ಲಿದ್ದಾಗ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಅವರ ಬೇಕು ಬೇಡಗಳನ್ನು ಕೇಳಿಸ್ಕೊಳ್ಳುವಂಥದ್ದು, ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಕೊಡಿಸ್ಲಿಕ್ಕೆ ಸಂಬಂಧಪಟ್ಟವರಿಗೆ ತಿಳಿಸುವಂತಹ ಜವಾಬ್ದಾರಿ ನಮ್ಮ ಮೇಲಿರೋದ್ರಿಂದ ಈ ಸಂದರ್ಭದಲ್ಲಿ ಸರಿಯಾಗಿ ಆಲೋಚನೆ ಮಾಡಿ ಮಾತಾಡುವಂಥದ್ದು, ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಉತ್ತಮವಾಗುತ್ತೆ. ಇನ್ನು ಬರವಣಿಗೆಯಲ್ಲಿ ಕೊಡಬೇಕಾದಂತಹ ಯಾವುದೇ ಒಂದು ದಾಖಲೆಗಳಿದ್ದರೂ ಕೂಡ ಈ ದಿನ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅದನ್ನು ಕೊಡುವಂಥದ್ದು ಉತ್ತಮ. ಹಾಗೆ ಈ ದಿನ ಆತುರಾತುರಕ್ಕೆ ಕಾರಣವಾಗುವಂಥದ್ದು ಅಂತ ಹೇಳಿದ್ರೆ ನಷ್ಟ. ಅದಕ್ಕಾಗಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ತಾಳ್ಮೆ ಅನ್ನುವಂಥದ್ದನ್ನು ಇಟ್ಟುಕೊಳ್ಳಿ. ಹಣಕಾಸಿನ ವ್ಯವಹಾರ, ಲೇವಾದೇವಿ ವ್ಯವಹಾರ, ಹಾಗಾಗಿ ಈ ದಿನ ಯಾಮಾರಿಸುವಂತಹ ಒಂದು ಸಂದರ್ಭ ಬರಬಹುದು, ಸ್ವಲ್ಪ ಜಾಗ್ರತೆ. ಇನ್ನು ಉದ್ಯೋಗ ಸ್ಥಳದಲ್ಲಿ ಒತ್ತಡದ ಸನ್ನಿವೇಶ ಇರುವಂಥದ್ದು, ಇದನ್ನು ನಿಭಾಯಿಸಲೇಬೇಕಾಗತ್ತೆ ನೀವು. ಇನ್ನು ಮಹಿಳೆಯರಿಗೆ ತವರು ಮನೆಯ ಕಡೆಯಿಂದ ಆಹ್ವಾನ ಬರುವಂಥದ್ದು, ಅಥವಾ ಹಿರಿಯರು ಯಾರಿದ್ದಾರೆ ಕುಟುಂಬದಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಒಡನಾಟ ಅಗತ್ಯವಾಗಿರೋದ್ರಿಂದ ಆಹ್ವಾನ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು
ಅಡ್ಡಿ ಆತಂಕಗಳೇನಾದರೂ ಎದುರಾಗ್ತಾ ಇದ್ದರೆ ವಿಘ್ನ ವಿನಾಶಕನಾದಂತಹ ಗಣಪತಿಯ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ಗಣಪತಿಯ ದರ್ಶನವನ್ನು ಮಾಡುವಂಥದ್ದನ್ನು ಮಾಡಿ. ಜೊತೆಗೆ ಈ ದಿನ ವಿಶೇಷವಾಗಿ ನೀವು ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕುಂಭರಾಶಿ. ಕುಂಭರಾಶಿಯವರಿಗೆ ಅನಿರೀಕ್ಷಿತವಾಗಿ ಆದಾಯದ ಮೂಲದಲ್ಲಿ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳು, ಆರ್ಥಿಕ ಚಟುವಟಿಕೆಗಳು, ಅಥವಾ ನಿಮ್ಮ ಸ್ವಂತ ಬಿಸಿನೆಸ್ ಇರಲಿ, ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರುವಂಥವ್ರಿಗೂ ಕೂಡ ಬಹಳ ಒಳ್ಳೆಯ ದಿನ, ತುಂಬ ಪ್ರತಿಫಲ ಸಿಕ್ಕುವಂತಹ ದಿನ ಇದು. ಹಾಗೆ ಸಮತೋಲನವಾದಂಥ ಆಹಾರ ಕ್ರಮದಿಂದ ಆರೋಗ್ಯವನ್ನು ಸರಿಯಾಗಿ ಕಾಪಾಡಿಕೊಳ್ಳಲಿಕ್ಕೆ ಈ ದಿನ ಸಾಧ್ಯವಾಗುತ್ತೆ. ತುಂಬ ಓಡಾಟ ಇದೆ, ಕೆಲಸದ ಒತ್ತಡ ಇದೆ, ಹಾಗಾಗಿ ಆಹಾರದ ಬಗ್ಗೆ ಚಿಂತೆ ಮಾಡುವಷ್ಟು ಕೂಡ ವ್ಯವಧಾನ ಸಮಯ ಅನ್ನುವಂಥದ್ದು ಇಲ್ಲ. ಅದಕ್ಕಾಗಿ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಂದು ಸಣ್ಣ ಜವಾಬ್ದಾರಿಯನ್ನು ಈ ದಿನ ನೀವು ಹೊಂದಬೇಕಾಗತ್ತೆ. ಇನ್ನು ನಿಮಗೆ ಬರಬೇಕಾದಂತಹ ಸಾಲ ಇದ್ದಲ್ಲಿ ಈ ದಿನ ಪ್ರಯತ್ನ ಮಾಡಿ, ಹೊಸ ವಸ್ತುಗಳು ನಿಮಗೆ ಸಿಕ್ಕುವಂಥದ್ದು, ಖರೀದಿ ಆಗುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಹಳೆಯ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಈಗಾಗಲೇ ಅವರು ಕ್ರಮವನ್ನು ತೆಗೆದುಕೊಳ್ಳುವಂಥದ್ದು, ಅದಕ್ಕಾಗಿ ಸ್ವಲ್ಪ ಅವರಿಗೆ ಒಂದು ಅಲರ್ಟ್ ಮಾಡಿದ್ರೆ ಸಾಕು, ಎಚ್ಚರಿಕೆಯನ್ನು ಕೊಟ್ಟರೆ ಈ ದಿನ ನಿಮಗೆ ಬರಬೇಕಾಗಿರುವಂಥ ಹಣ ವಾಪಸ್ ಬರುತ್ತೆ. ಇನ್ನು ವಿಶೇಷವಾಗಿ ಹಿತಶತ್ರುಗಳಿಂದ, ದಾಯಾದಿಗಳಿಂದ ಮೋಸ ಹೋಗುವಂತಹ ಪ್ರಸಂಗ ಬರಬಹುದು, ಸ್ವಲ್ಪ ಜಾಗ್ರತೆ. ಅದರಲ್ಲೂ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ, 11ರ ಸ್ಥಾನದಲ್ಲಿದ್ದಾಗ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸುಖ ಇದೆ, ಸಂತೋಷ ಇದೆ, ಕೌಟುಂಬಿಕವಾಗಿ ನೆಮ್ಮದಿಯಿಂದ ಇರಬಹುದು ಈ ಸಂದರ್ಭದಲ್ಲಿ. ಹಾಗೆ ಹಣದ ಸಂಪಾದನೆ ಬಹಳ ಚೆನ್ನಾಗಿದೆ, ನಿಮಗೆ ಗೊತ್ತಿರುವಂಥ ಒಂದು ಮೂಲದಿಂದಲೇ ನೀವೇ ಹಣವನ್ನು ಸಂಪಾದನೆಗೆ ತೊಡಗಬಹುದು. ಅಷ್ಟರ ಮಟ್ಟಿಗೆ ವ್ಯವಹಾರಗಳು ನಿಮಗೆ ಒಂದು ಕೌಶಲ್ಯವನ್ನು ಕಲಿಸಿದೆ, ಅನುಭವವನ್ನು ಕಲಿಸ್ಕೊಟ್ಟಿದೆ ಈ ಸಂದರ್ಭದಲ್ಲಿ. ಹಾಗೆ ಒಳ್ಳೆಯ ಆರೋಗ್ಯ ಇರೋದ್ರಿಂದ ಈ ದಿನದಲ್ಲಿ ಯಾವುದೇ ಒಂದು ಕೆಲಸವನ್ನು ಕೂಡ, ಶ್ರಮದಾಯಕವಾದಂತಹ ಕೆಲಸವಾದರೂ ಅದನ್ನು ಬಹಳ ತೃಪ್ತಿಯಿಂದ ಸಂತೋಷದಿಂದ ಮಾಡಿ ಮುಗಿಸ್ತೀರಿ. ಇದು ಒಂದು ಪ್ಲಸ್ ಪಾಯಿಂಟಾಗಿ ಪರಿಣಮಿಸುವಂಥದ್ದು. ಹಾಗೆ ಕೆಲವೊಮ್ಮೆ ನೋಡಿ, ಕೆಲವರ ಅಹಂಕಾರದಿಂದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕ ಬರುವಂಥದ್ದಾಗುತ್ತೆ. ಹಾಗಾಗಿ ನಿಮ್ಮ ಮಧ್ಯೆ ಬರುವಂಥ ಯಾರೇ ಒಂದು ಆತ್ಮ ಸಂಯಮ ಇರಲಿ, ಆತ್ಮವಿಶ್ವಾಸದಿಂದ ಮಾತನಾಡಲಿ, ಆದರೆ ಅಹಂಕಾರದಿಂದ ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಬೇಡಿ. ಇನ್ನು ಕೆಲವು ಹಿತಶತ್ರುಗಳು ನಿಮ್ಮ ಕಾರ್ಯ ಸಾಧನೆಗೆ ಅಡ್ಡಿಪಡಿಸುವಂಥವ್ರು ಏನಾದರೂ ಇದ್ದರೆ ಅವರ ಬಗ್ಗೆ ಸ್ವಲ್ಪ ಜಾಗ್ರತೆ, ಅವರಿಗೆ ಹೆಚ್ಚು ಜವಾಬ್ದಾರಿಯನ್ನು ನೀವು ಕೊಡಬೇಕಾಗುತ್ತೆ. ಹಾಗಾಗಿ ಈ ಕುರಿಗಳನ್ನು ತಿಂತಾ ಇದ್ದಂಥ ತೋಳವನ್ನು ಆ ಕುರಿಯ ಹಿಂಡಿಗೆ ಯಜಮಾನನನ್ನಾಗಿ ಮಾಡಿಬಿಡಬೇಕು. ಆಗ ಯಾವುದೇ ರೀತಿಯ ಒಂದು ಆಪಾದನೆಗಳಾಗಲಿ, ಸೋಮಾರಿತನದಾಗಲಿ, ಅಥವಾ ಕೆಟ್ಟ ವಿಚಾರಗಳನ್ನಾಗಲಿ ಕಿವಿಗೆ ತುಂಬಿಸಿಕೊಳ್ಳುವಂಥದ್ದು ಅವಾಯ್ಡ್ ಆಗುತ್ತೆ. ಹಾಗೆ ಈ ದಿನ ಕೆಲವು ಕಾನೂನಿನ ವಿಚಾರದಲ್ಲಿ ನಿಮಗೆ ನೀವೇ ಹೊಣೆಗಾರರಾಗಬೇಕಾಗಿರುವಂಥದ್ದು, ಹಾಗಾಗಿ ಅದನ್ನು ಆದಷ್ಟು ಬಹಳ ಉತ್ತಮವಾಗಿ ನಿಭಾಯಿಸುವಂಥದ್ದು, ನಿರ್ವಹಣೆ ಮಾಡುವಂಥ ಒಂದು ಕೌಶಲ್ಯವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಹಾಗೆ ವಿಷ್ಣು ಸ್ತೋತ್ರವನ್ನು ಪಠನೆ ಮಾಡಿ, ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯ ಫಲಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ವೃತ್ತಿರಂಗದಲ್ಲಿ ಅದ್ಭುತವಾದಂತಹ ಗೌರವಕ್ಕೆ ಪಾತ್ರವಾಗುವಂಥವರು. ಹಾಗೆ ನಿಮ್ಮ ಜವಾಬ್ದಾರಿಯನ್ನು ಅರಿತು ಅಲ್ಲಿ ಕೆಲಸ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ನಿಮ್ಮ ಕೆಲಸ ಕಾರ್ಯಗಳು ಹೇಗಿರುತ್ತೆ, ಹಾಗಾಗಿ ನಿಮ್ಮ ಇನ್ವಾಲ್ವ್ಮೆಂಟ್ ಹೇಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಒಂದು ಡೀಪ್ ಇನ್ವಾಲ್ವ್ಮೆಂಟ್ ಇದೆಯೋ ಅಲ್ಲಿಯವರೆಗೂ ಕೂಡ ಕೆಲಸದಲ್ಲಿ ಹಿನ್ನಡೆ ಅನ್ನುವಂಥದ್ದು ಇಲ್ಲ. ಒಳ್ಳೆಯ ಆದಾಯ ಇದೆ, ಒಳ್ಳೆಯ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ನಡೀತಾ ಇರುವಂಥ ವ್ಯವಹಾರ ಇನ್ನೂ ಕೂಡ ಅದ್ಭುತವಾಗಿ ಇರುವಂಥದ್ದಾಗುತ್ತೆ. ಹಾಗೆ ಈ ಸಂದರ್ಭ ನೋಡಿ, ದಂಪತಿಗಳ ಮಧ್ಯೆ ಬಾಂಧವ್ಯ ತುಂಬ ಮಧುರವಾಗಿ ಇರುವಂಥದ್ದು. ಚಂದ್ರ 10ರ ಸ್ಥಾನದಲ್ಲಿದ್ದರೆ, ಉದ್ಯೋಗ ಸ್ಥಾನದಲ್ಲಿದ್ದರೆ, ಕರ್ಮಸ್ಥಾನದಲ್ಲಿದ್ದಾಗ ಕೂಡ ವ್ಯಾಪಾರ ವ್ಯವಹಾರಗಳು, ಉದ್ದಿಮೆ, ಉದ್ಯೋಗ ಬಹಳ ಚೆನ್ನಾಗಿ ನಡೆಯುತ್ತೆ. ಜೊತೆಗೆ ಮನೆಯವರು ಕೂಡ ನೆಮ್ಮದಿಯಿಂದ ಇರಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಾಗುತ್ತೆ. ಇನ್ನು ಪ್ರೇಮಿಗಳಿಗೆ ಉತ್ತಮವಾದಂತಹ ಸಮಯ ಇದು. ನಿಮ್ಮ ಒಂದು ಸಮಯವನ್ನು ಕಳೀಲಿಕ್ಕೆ ಒಳ್ಳೆಯ ಅವಕಾಶ ಇದೆ, ಯಾರ ಅಡ್ಡಿ ಆತಂಕಗಳು ಕೂಡ ಇಲ್ಲ. ಹಾಗಾಗಿ ನಿರಾಳವಾಗಿ ನಿಮ್ಮ ಮನಸ್ಸಿನಲ್ಲಿರುವಂಥದ್ದನ್ನು ಹೇಳಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ನಿಮಗೆ ಇದನ್ನು ಸಿಕ್ಕುವಂಥದ್ದಾಗುತ್ತೆ. ಹಾಗೆ ಸಣ್ಣ ಪುಟ್ಟ ಸಂಗತಿಗಳನ್ನು ದೊಡ್ಡದು ಮಾಡಿಕೊಂಡು ಹೋಗಬೇಡಿ.
ಸಣ್ಣದನ್ನು ಸಣ್ಣದಾಗಿ ಬಿಟ್ಬಿಡಿ. ಅದನ್ನು ಆದಷ್ಟು ನಿಮ್ಮ ಮನಸ್ಸಿನಲ್ಲಿ ಹಾಕಿಕೊಂಡ್ರೆ ಒತ್ತಡಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯವನ್ನು ನಿಮ್ಮ ಕೈಲಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಮೂರನೆಯವರ ವಿಚಾರದಲ್ಲಿ ವೃತ ಚಿಂತೆಯನ್ನು ಮಾಡಬಾರ್ದು. ಇದರಿಂದಲೇ ಸ್ವಲ್ಪ ಆಘಾತ ಉಂಟಾಗುವಂಥದ್ದು ಆಗುತ್ತೆ. ಇನ್ನು ದಾನ ಧರ್ಮಾದಿ ಕಾರ್ಯಗಳಲ್ಲಿ ಈ ದಿನ ತೊಡಗಿಸ್ಕೊಳ್ಳುವಂಥದ್ದು, ಅದರಲ್ಲಿ ಮುಂಚೂಣಿಯಲ್ಲಿದ್ದೀರಿ. ಏಕೆಂದರೆ ಭಗವಂತನ ಸೇವೆ ಆರಾಧನೆ ಮಾಡಬೇಕು ಅನ್ನೋಂಥ ಸಂಕಲ್ಪ ಬಹಳ ದಿನಗಳಿಂದ ಇರೋದರಿಂದ ನಿಮಗೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀರಿ. ಹಾಗೆ ಈ ದಿನ ಸಂಚಾರ ವೃತ್ತಿಯಲ್ಲಿರುವಂಥವ್ರಿಗೆ ಅಧಿಕ ಲಾಭ ಇರುವಂಥದ್ದು. ಕೆಲವರು ಬಿಸ್ನೆಸ್ಗಾಗಿ ಓಡಾಟ ಮಾಡ್ತಾನೆ ಇರ್ತಾರೆ, ಅಂಥವ್ರಿಗೆ ಲಾಭಾಂಶ ಅನ್ನುವಂಥದ್ದು ಈ ದಿನ ಚೆನ್ನಾಗಿದೆ. ಇನ್ನು ಕಾರ್ಯ ಪ್ರತಿಬಂಧಕವಿದ್ದರೂ ಕೂಡ ಯಶಸ್ಸು ನಿಮ್ಮದಾಗುವಂಥದ್ದು. ಒಂದು ಕೀರ್ತಿ ಪತಾಕೆಯನ್ನು ಹಾರಿಸ್ತೀರಿ. ಏಕೆಂದರೆ ತುಂಬ ದಿನಗಳಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸುವಂಥದ್ದು. ಅದರಲ್ಲೂ ಬೇರೆ ಬೇರೆ ಗಿರಾಕಿಗಳು ಬಂದಾಗ ಹೇಗೆ ಅವರ ಪಲ್ಸನ್ನು ನೋಡಿ ನೀವು ಪ್ರತಿಕ್ರಿಯಿಸಬೇಕೋ ಹಾಗೆ ಬಹಳ ಉತ್ತಮವಾದಂಥ ಒಂದು ಪಾಠವನ್ನು ಕೂಡ ಕಲ್ತ್ಕೊಂಡಿದ್ದೀರಿ. ಇನ್ನು ವಿಶೇಷ ಅಂತ ಹೇಳಿದ್ರೆ ಇತರರ ಒಂದು ಗೌರವಕ್ಕೆ ಪಾತ್ರವಾಗುವಂಥ ಒಂದು ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ, ಹಾಗೆ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನವನ್ನು ಮಾಡುವಂಥದ್ದು, ಶ್ಲೋಕವನ್ನು ಪಠನೆ ಮಾಡುವಂಥದ್ರಿಂದ ಕೂಡ ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಧನುರಾಶಿಯವರ ಅದೃಷ್ಟ ಸಂಖ್ಯೆ 1, ಮೇಷ ಕುಂಭ 2, ಮೀನ 3, ಮಕರ 4, ಮಿಥುನ ವೃಶ್ಚಿಕ 5, ವೃಷಭ 6, ಕನ್ಯಾ 7, ಕರ್ಕಾಟಕ ಸಿಂಹ 8, ತುಲಾ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತರನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.